ಆತ್ಮೀಯ ತರಬೇತಿದಾರರೇ ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಡಿಯರ್ ಟ್ರೈನೀಸ್ ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್ ತರಬೇತಿದಾರರೇ ಈ ಇಂದಿನ ತರಗತಿಯಲ್ಲಿ ಡ್ರಿಲ್ ಅಂಡ್ ಡ್ರಿಲ್ಲಿಂಗ್ ಮತ್ತು ಡ್ರಿಲ್ ಆಂಗಲ್ಸ್ ಇದರ ಬಗ್ಗೆ ನಾವು ಇವುಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ ಟುಡೇ ವಿ ವಿಲ್ ಡಿಸ್ಕಸ್ ಅನದರ್ ಟಾಪಿಕ್ ದಟ್ ಈಸ್ ಡ್ರಿಲ್ಲಿಂಗ್ ಮಷಿನ್ಸ್ ಈ ದಿನದ ತರಗತಿಯಲ್ಲಿ ಓಕೆ ನಿಮ್ಮ ಪಠ್ಯದಲ್ಲಿ ಇರತಕ್ಕಂಥ ಬೆಂಚ್ and pillar type sensitive drilling machines ಮತ್ತು portable drilling machines ಇವುಗಳ ಬಗ್ಗೆ ವಿವರವನ್ನು ತಿಳಿದುಕೊಳ್ಳಬೇಕು ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಸೆಲ್ ಬಿ ಏಬಲ್ ಟು ನೇಮ್ ದ ವೇರಿಯಸ್ ಟೈಪ್ಸ್ ಆಫ್ ಡ್ರಿಲ್ಲಿಂಗ್ ಮಷಿನ್ ಕಾಮನ್ಲಿ ಯೂಸ್ಡ್ ಕಾಮನ್ ಆಗಿ ಯಾವ ಟೈಪ್ಸ್ ಆಫ್ ಡ್ರಿಲ್ಲಿಂಗ್ ಮಷಿನ್ಸನ್ನು ನಾವು ಬಳಸ್ತೀವಿ ನೇಮ್ ದ ಪಾರ್ಟ್ಸ್ ಆಫ್ ಬೆಂಚ್ ಅಂಡ್ ಪಿಲ್ಲರ್ ಟೈಪ್ ಡ್ರಿಲ್ಲಿಂಗ್ ಮಷಿನ್ ಸೊ ನಾವು ಬಳಸ್ತಕ್ಕಂಥ ಬೆಂಚ್ ಡ್ರಿಲ್ಲಿಂಗ್ ಮಷಿನ್ ಪಿಲ್ಲರ್ ಟೈಪ್ ಸೆನ್ಸಿಟಿವ್ ಡ್ರಿಲ್ಲಿಂಗ್ ಮಷಿನ್ಸ್ ಇದರ ಭಾಗಗಳ ಬಗ್ಗೆ ಯಾವ್ಯಾವ ಎಲಿಮೆಂಟ್ಸ್ ಇದೆ ಪಾರ್ಟ್ಸ್ ಇದೆ ಫಂಕ್ಷನ್ಸ್ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಕಂಪೇರ್ ದ ಫೀಚರ್ಸ್ ಆಫ್ ದಿ ಬೆಂಚ್ ಅಂಡ್ ಪಿಲ್ಲರ್ ಟೈಪ್ ಡ್ರಿಲ್ಲಿಂಗ್ ಮಷಿನ್ಸ್ ಈ ಬೆಂಚ್ ಡ್ರಿಲ್ಲಿಂಗ್ ಮಷಿನ್ನು ಮತ್ತು ಪಿಲ್ಲರ್ ಟೈಪ್ ಡ್ರಿಲ್ಲಿಂಗ್ ಮಷಿನ್ಸ್ ಇವೆರಡಕ್ಕೂ ಕಂಪ್ಯಾರಿಸನ್ಸನ್ನು ಮಾಡಿ ನೋಡೋಣ ಅಂಡ್ ವಾಟ್ ಆರ್ ಆಲ್ ದ ಪೋರ್ಟಬಲ್ ಡ್ರಿಲ್ಲಿಂಗ್ ಮಷಿನ್ ಯೂಸ್ಡ್ ಅಂಡ್ ಇಟ್ಸ್ ಅಪ್ಲಿಕೇಶನ್ ನೋಡೋಣ ನಾವು ಲೆಟ್ ಅಸ್ ಕಮ್ ಟು ಡ್ರಿಲ್ಲಿಂಗ್ ಮಷಿನ್ಸ್ ಇದುವರೆಗೆ ನೀವು ಡ್ರಿಲ್ ಅಂದರೆ ತಿಳ್ಕೊಂಡ್ರಿ ಡ್ರಿಲ್ ಈಸ್ ಎ ಮಲ್ಟಿ ಪಾಯಿಂಟ್ ಕಟ್ಟಿಂಗ್ ಟೂಲ್ ವಿಚ್ ಇಸ್ ಯೂಸ್ಡ್ ಫಾರ್ ಮೇಕಿಂಗ್ ಎ ಸರ್ಕ್ಯುಲರ್ ಹೋಲ್ ಅಂತ ತಿಳ್ಕೊಂಡ್ರಿ ಬರೀ ಡ್ರಿಲ್ ಇಟ್ಕೊಂಡು ನೀವು ಹೋಲನ್ನು ಹಾಕ್ಲಿಕ್ಕಾಗಲ್ಲ ಸೊ ಹಾಗಾಗಿ ಡ್ರಿಲ್ಲಿಂಗ್ ಅಂತ ಅಂದರೆ ಸೊ ಡ್ರಿಲ್ಲಿಂಗ್ ಇಸ್ ಎ ಪ್ರೋಸೆಸ್ ಆಫ್ ಮೇಕಿಂಗ್ ಎ ಹೋಲ್ ವಿತ್ ಹೆಲ್ಪ್ ಆಫ್ ಡ್ರಿಲ್ ಅಂಡ್ ಡ್ರಿಲ್ಲಿಂಗ್ ಮಷಿನ್ಸ್ ಸೊ ಇನ್ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಡ್ರಿಲ್ ಟುಡೇ ವಿ ಡಿಸ್ಕಸ್ ಅಬೌಟ್ ಡ್ರಿಲ್ಲಿಂಗ್ ಮಷಿನ್ಸ್ ಡ್ರಿಲ್ಲಿಂಗ್ ಮಷಿನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಈ ಡ್ರಿಲ್ಲಿಂಗ್ ಮಷಿನ್ಸ್ ಅಂದರೆ ಇಟ್ ಈಸ್ ಅ ಮಷಿನ್ ಟೂಲ್ ಇಟ್ಸ್ ಆಲ್ಸೋ ಎ ಟೂಲ್ Drilling machine, it is a machine tool. It is used for making a hole on a job with the help of drill. Drilling machines antakkantadu one machine tool. Ee drilling machines anna navu yathakke balustivi andre hole anna madodakke job nalli metal mele with the help of drill bit. Bare drilling machine idre salalla adakke en bekagutte nimge drill kuda bekagutte. ಸೊ ಡ್ರಿಲ್ಲಿಂಗನ್ನು ಮಾಡಬೇಕಾದ್ರೆ ನಾವಾಗಲೇ ಡ್ರಿಲ್ಲಿಂಗ್ ಇಸ್ ಎ ಪ್ರೋಸೆಸ್ ಆಫ್ ಮೇಕಿಂಗ್ ಎ ಹೋಲ್ ವಿತ್ ದಿ ಹೆಲ್ಪ್ ಆಫ್ ಡ್ರಿಲ್ಲಿಂಗ್ ಮಷಿನ್ ಆ್ಯಂಡ್ ಡ್ರಿಲ್ ಸೊ ದಟ್ ಈಸ್ ಕಾಲ್ಡ್ ಡ್ರಿಲ್ಲಿಂಗ್ ಪ್ರೋಸೆಸ್ ವಿಧಾನ ಸೊ ಇಲ್ಲಿ ಡ್ರಿಲ್ಲಿಂಗ್ ಮಷಿನ್ ಅಂದರೆ ಇಟ್ ಇಸ್ ಎ ಮಷಿನ್ ಟೂಲ್ ಯೂಸ್ಡ್ ಫಾರ್ ಮೇಕಿಂಗ್ ಎ ಹೋಲ್ ವಿತ್ ದಿ ಹೆಲ್ಪ್ ಆಫ್ ಡ್ರಿಲ್ ಸೊ ದೀಸ್ ಡ್ರಿಲ್ಲಿಂಗ್ ಮಷಿನ್ಸ್ ಆರ್ ಆಪರೇಟೆಡ್ ವಿತ್ ಮ್ಯಾನ್ಯುವಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಪವರ್ ನೋಡಿ ಡ್ರಿಲ್ಲಿಂಗ್ ಮಷಿನ್ಸನ್ನು ಮ್ಯಾನ್ಯುವಲ್ ಆಗೂ ಆಪ್ರೇಟ್ ಮಾಡ್ಬೋದು ಆ್ಯಂಡ್ ಎಲೆಕ್ಟ್ರಿಕ್ ಪವರನ್ನು ಉಪಯೋಗಿಸ್ಕೊಂಡು ಕೂಡ ನಾವು ಡ್ರಿಲ್ಲಿಂಗ್ ಮಷಿನ್ಸನ್ನು ಆಪರೇಟನ್ನು ಮಾಡ್ಬೋದು ಏನೇನು ಟೈಪ್ಸ್ ಆಫ್ ಡ್ರಿಲ್ಲಿಂಗ್ ಮಷಿನ್ಸ್ ನಮ್ಮ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ನಲ್ಲಿ ನಾವು ಬಳಸ್ತೀವಿ ಅಂದರೆ ಅದನ್ನು ದೀಸ್ ಡ್ರಿಲ್ಲಿಂಗ್ ಮಷಿನ್ಸ್ ಆರ್ ಫರ್ದರ್ ಗ್ರೂಪ್ಡ್ ಇನ್ ಟು ಪವರ್ ಆಪರೇಟೆಡ್ ಡ್ರಿಲ್ಲಿಂಗ್ ಮಷಿನ್ಸ್ ಅಂತ ಒಂದು ಕರಿತೀವಿ ಒಂದು ಕ್ಯಾಟಗರಿ ಮತ್ತು ಪೋರ್ಟಬಲ್ ಆ್ಯಂಡ್ ಪವರ್ ಆಪರೇಟೆಡ್ ಡ್ರಿಲ್ಲಿಂಗ್ ಮಷಿನ್ಸ್ ಸೊ ಪವರ್ ಆಪರೇಟ್ ಡ್ರಿಲ್ಲಿಂಗ್ ಮಷಿನ್ ಸ್ಟೇಷನರಿ ಅಂದರೆ ಒಂದು ಕಡೆ ಫಿಕ್ಸ್ ಆಗಿರ್ತಕ್ಕಂಥ ಮತ್ತೊಂದು ಪೋರ್ಟಬಲ್ ಆ್ಯಂಡ್ ಪವರ್ ಆಪರೇಟೆಡ್ ಪೋರ್ಟಬಲ್ ಆ್ಯಂಡ್ ಪವರ್ ಆಪರೇಟ್ ಡ್ರಿಲ್ಲಿಂಗ್ ಮಷಿನ್ಸ್ ಸೊ ಇದು ಒಂದು ಕಡೆ ಸೊ ಈ ಎರಡು ಥರ ಕ್ಯಾಟಗರಿಯನ್ನು ನಾವು ಮಾಡ್ತೀವಿ ಸೊ ಇಲ್ಲಿ ಡ್ರಿಲ್ಲಿಂಗ್ ಮಷಿನ್ಸ್ನಲ್ಲಿ ಪವರ್ ಆಪರೇಟೆಡ್ ಡ್ರಿಲ್ಲಿಂಗ್ ಮಷಿನ್ಸ್ ಅಂತ ಏನಿದೆ ಲೈಕ್ ದಟ್ ಸ್ಟೇಷನರಿ ಒಂದು ಕಡೆ ಫಿಕ್ಸ್ ಆಗಿರ್ತಕ್ಕಂಥದ್ದು ಅದರಲ್ಲಿ ಅನೇಕ ಥರದ ಡ್ರಿಲ್ಲಿಂಗ್ ಮಷಿನ್ಸ್ ಬರುತ್ತೆ ಒಂದು ಸೆನ್ಸಿಟಿವ್ ಬೆಂಚ್ ಡ್ರಿಲ್ಲಿಂಗ್ ಮಷಿನ್ಸ್ ದ ಪಿಲ್ಲರ್ ಡ್ರಿಲ್ಲಿಂಗ್ ಮಷಿನ್ಸ್ ಆರ್ ಪಿಲ್ಲರ್ ಸೆನ್ಸಿಟಿವ್ ಡ್ರಿಲ್ಲಿಂಗ್ ಮಷಿನ್ಸ್ ರೇಡಿಯಲ್
ಫಾರಮ್ ಅಥವಾ ರೇಡಿಯಲ್ ಡ್ರಿಲ್ಲಿಂಗ್ ಮಷಿನ್ಸ್, ರಾಡ್ಸೆಟ್ ಡ್ರಿಲ್ಲಿಂಗ್ ಮಷಿನ್ಸ್, ಪೋರ್ಟಬಲ್ ಆ್ಯಂಡ್ ಆಪರೇಟೆಡ್ ಡ್ರಿಲ್ಲಿಂಗ್ ಮಷಿನ್ಸ್, ಪೋರ್ಟಬಲ್ ಪವರ್ ಆಪರೇಟೆಡ್ ಡ್ರಿಲ್ಲಿಂಗ್ ಮಷಿನ್ಸ್, ಗ್ಯಾಂಗ್ ಡ್ರಿಲ್ಲಿಂಗ್ ಮಷಿನ್, ಮಲ್ಟಿ ಸ್ಪಿಂಡಲ್ ಎಡ್ ಡ್ರಿಲ್ಲಿಂಗ್ ಮಷಿನ್ಸ್, ಇನ್ನೂ ಅನೇಕ. ಸೊ ಟುಡೇ ವಿ ಡಿಸ್ಕಸ್ ಸೆನ್ಸಿಟಿವ್ ಬೆಂಚ್ ಡ್ರಿಲ್ಲಿಂಗ್ ಮಷಿನ್ಸ್ ಆ್ಯಂಡ್ ಪಿಲ್ಲರ್ ಡ್ರಿಲ್ಲಿಂಗ್ ಮಷಿನ್ಸ್ ಆ್ಯಂಡ್ ರಾಡ್ಸೆಟ್ ಡ್ರಿಲ್ಲಿಂಗ್ ಮಷಿನ್ ಆ್ಯಂಡ್ ಪೋರ್ಟಬಲ್ ಆ್ಯಂಡ್ ಆಪರೇಟೆಡ್ ಆ್ಯಂಡ್ ಪವರ್ ಆಪರೇಟೆಡ್ ಡ್ರಿಲ್ಲಿಂಗ್ ಮಷಿನ್ಸ್ನ ಈ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. Now, let us come sensitive bench drilling machine. So, sensitive bench drilling machine is a one of the machine tool which is used for making a hole with the help of drill. The help of drill and a jaw. This machine is mounted on bench. That's why it is called as bench drilling machine. ಇದನ್ನ ಬೆಂಚ್ ಡ್ರಿಲ್ಲಿಂಗ್ ಮೆಷಿನ್ಸ್ ಅಂತ ಯಾತಕ್ಕೆ ಕರಿತೀವಿ ಅಂದ್ರೆ ಮಕ್ಕಳೇ, ಸೊ ದಿಸ್ ಮೆಷಿನ್ ಇಸ್ ಮೌಂಟೆಡ್ ಆನ್ ಬೆಂಚ್, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಬೆಂಚ್ ಡ್ರಿಲ್ಲಿಂಗ್ ಮೆಷಿನ್ಸ್. ದಿಸ್ ಇಸ್ ಅ ಬೆಂಚ್ ಡ್ರಿಲ್ಲಿಂಗ್ ಮೆಷಿನ್ಸ್. ಈಗಾಗಲೇ ಆಲ್ರೆಡಿ ವರ್ಕ್ಶಾಪ್ ನಲ್ಲಿ ನೀವು ಇದನ್ನ ನೋಡಿರ್ತೀರಾ. ಬೆಂಚ್ ಮೇಲೆ ನಾವೇನ್ ಮಾಡಿದೀವಿ, ಈ ಡ್ರಿಲ್ಲಿಂಗ್ ಮೆಷಿನ್ಸ್ ಅನ್ನ ಮೌಂಟ್ ಮಾಡಿದ್ದೀವಿ. ಈ ಸೆನ್ಸಿಟಿವ್ ಬೆಂಚ್ ಡ್ರಿಲ್ಲಿಂಗ್ ಮೆಷಿನ್ಸ್ ನ ಏನೇನು ಪಾರ್ಟ್ಸ್ ಬರುತ್ತೆ ನೀವು ನೋಡ್ತಾ ಹೋಗಿ. ಇಲ್ಲಿ ಒಂದು ಬೆಲ್ಟ್ ಗಾರ್ಡ್ಸ್ ಇದೆ, ಪುಲ್ಲಿ ಸ್ಟೆಪ್ಡ್ ಕೋನ್ ಪುಲ್ಲಿ ಇದೆ, ಬೆಲ್ಟ್ ಇದೆ, ಇಲ್ಲಿ ಹ್ಯಾಂಡ್ ವೀಲ್ ಅಂದರೆ ಪೀಡ್ ಹ್ಯಾಂಡಲ್ ಅಂತ ನಾವು ಕರಿತೀವಿ, ಡ್ರಿಲ್ ಚೆಕ್ ಇದೆ, ಸೊ ವರ್ಕ್ ಟೇಬಲ್ ಇದೆ, ಮೆಷಿನ್ ಬೇಸ್ ಇದೆ, ಸೊ ಕಾಲಮ್ ಅಥವಾ ಪಿಲ್ಲರ್ ಅಂತ ಕರಿತೀವಿ, ಇಲ್ಲಿ ಎಲೆಕ್ಟ್ರಿಕ್ ಮೋಟಾರ್ ಇದೆ, ಮತ್ತು ಈ ಎಲಿವೇಟೆಡ್ ಒಂದು ಇದನ್ನು ಕೊಟ್ಟಿದ್ದಾರೆ, ಹ್ಯಾಂಡಲನ್ನು ಕೊಟ್ಟಿದ್ದಾರೆ ಈ ಟೇಬಲನ್ನು ಮೇಲ್ಗಡೆ ಮತ್ತು ಕೆಳಗಡೆ ಅಪ್ ಆ್ಯಂಡ್ ಡೌನನ್ನು ಮಾಡಲಿಕ್ಕೆ. ಸೊ ದೀಸ್ ಆರ್ ಆಲ್ ದಿ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಸೆನ್ಸಿಟಿವ್ ಬೇಂಚ್ ಡ್ರಿಲ್ಲಿಂಗ್ ಮೆಷಿನ್ಸ್. ಸೊ ಬೆಲ್ಟ್ ಗಾರ್ಡ್, ಬೆಲ್ಟ್, ಸ್ಟೆಪ್ಡ್ ಕೋನ್ ಪುಲ್ಲಿ, ಮೋಟಾರ್, ಪೀಡ್ ಹ್ಯಾಂಡಲ್, ಪೀಡ್ಸ್ ಹ್ಯಾಂಡ್ ವೀಲ್ ಅಥವಾ ಪೀಡ್ ಹ್ಯಾಂಡಲ್ ಅಂತ ಕರಿತೀವಿ. ಸೊ ಡ್ರಿಲ್ ಚೆಕ್, ಟೇಬಲ್, ಬೇಸ್, ಸೊ ದೀಸ್ ಆರ್ ಆಲ್ ದ ಡಿಫರೆಂಟ್ ಪಾರ್ಟ್ಸ್. ಸೊ ಸೆನ್ಸಿಟಿವ್ ಬೆಂಚ್ ಡ್ರಿಲ್ಲಿಂಗ್ ಮಷಿನ್ಸ್ ಅನ್ನು ನಾವು, ಇದು ಒಂದು ಮಷಿನ್ ಟೂಲ್ ಡ್ರಿಲ್ ಮಾಡಬೇಕಲ್ಲ, ಸೊ ಇಲ್ಲಿ ಲೈಟ್ ಡ್ಯೂಟಿ ವರ್ಕ್ ಈ ಬೆಂಚ್ ಡ್ರಿಲ್ಲಿಂಗ್ ಮಷಿನ್ಸ್ ಅನ್ನು ಯೂಸ್ ಮಾಡಿ. ಏನು ಸರ್ ಲೈಟ್ ಡ್ಯೂಟಿ ವರ್ಕ್ ಅಂತ ಅಂದರೆ, ದಿಸ್ ಈಸ್ ಯೂಸ್ಫುಲ್ ಫಾರ್ ಲೈಟ್ ಡ್ಯೂಟಿ ವರ್ಕ್. ದಿಸ್ ಮಷಿನ್ ಈಸ್ ಕೇಪಬಲ್ ಆಫ್ ಡ್ರಿಲ್ಲಿಂಗ್ ಹೋಲ್ಸ್ ಅಪ್ ಟು 12.5 mm ಡಯಾಮೀಟರ್. ಸಾಮಾನ್ಯವಾಗಿ ಬೆಂಚ್ ಸೆನ್ಸಿಟಿವ್ ಡ್ರಿಲ್ಲಿಂಗ್ ಮಷಿನ್ಸ್ನಲ್ಲಿ ನಾವು 12.5 mm ವರೆಗೆ ಏನನ್ನು ಮಾಡ್ಬೋದು, ಡ್ರಿಲ್ಲನ್ನು ಮಾಡ್ಬೋದು. ಏನನ್ನು ಮಾಡ್ಬೋದು, ಡ್ರಿಲ್ಲನ್ನು ಮಾಡ್ಬೋದು. ಸೊ ದಟ್ಸ್ ವೈ ಇಟ್ಸ್ ಎ ಲೈಟ್ ಡ್ಯೂಟಿ ಡ್ರಿಲ್ಲಿಂಗ್ ಮಷಿನ್ಸ್. ಸೊ ಇನ್ನು ಇದರಲ್ಲಿ ಪಾರ್ಟ್ಸ್ ಈಗ ಆಲ್ರೆಡಿ ಹೇಳಿದ್ದೀನಿ. ಸೊ ನೋಡಿ, ಇಲ್ಲಿ ಬೆಲ್ಟ್ ಗಾರ್ಡ್ ಅಂತ ಇದೆ, ಇಲ್ಲಿ ಸ್ಟೆಪ್ಡ್ ಕೋನ್ ಪುಲ್ಲಿ ಬರುತ್ತೆ, ಇಲ್ಲಿ ಒಂದು ವಿ ಬೆಲ್ಟನ್ನು ಯೂಸ್ ಮಾಡಿರ್ತಾರೆ. ಸೊ ಹ್ಯಾಂಡ್ ವೀಲ್ ಇದೆ, ಡ್ರಿಲ್ ಚೆಕ್ ಇದೆ, ದಿಸ್ ಇಸ್ ಅ ಟೇಬಲ್, ದಿಸ್ ಇಸ್ ಡ್ರೈವಿಂಗ್ ಮೋಟಾರ್. ಸೊ ಇಲ್ಲಿ ಒಂದು ಡೆಪ್ತ್ ಗೇಜ್ ಅಂಡ್ ಸ್ಟಾಪ್ ಅಲ್ಲಿ ಎಷ್ಟು ಹೋಲ್ ಡೆಪ್ತ್ ಹಾಕ್ಬೇಕು ಅನ್ನೋದಕ್ಕೆ ಇಲ್ಲೊಂದು ಡೆಪ್ತ್ ಗೇಜ್ ಕೊಟ್ಟಿದ್ದಾನೆ. ಕೆಳಗಡೆ ಬೇಸ್ ಇದೆ, ಇದನ್ನು ನಟ್ ಅಂಡ್ ಬೋಲ್ಟ್ ಮೂಲಕ ಟೇಬಲ್ ಮೇಲೆ ಏನು ಮಾಡ್ತೀವಿ, ಮೌಂಟನ್ನು ಮಾಡ್ತೀವಿ. ಮತ್ತು ಈ ಒಂದು ಡ್ರಿಲ್ಲಿಂಗ್ ಮೆಷಿನ್ಸ್ ಟೇಬಲ್ ಏನಿದೆ, ಇದನ್ನು ನಾವು ಆ್ಯಂಗಲ್ಗೆ ನಾವೇನು ಮಾಡ್ಬೋದು, ಟ್ವಿಸ್ಟ್ ಕೂಡ ಮಾಡ್ಬೋದು. ಇಲ್ಲಿ ಇದನ್ನು ಟೇಬಲನ್ನು ಟ್ವಿಸ್ಟ್ ಮಾಡೋದ್ರ ಮೂಲಕ ಆ್ಯಂಗಲ್ ಆ್ಯಂಗಲಾರ್ ಡ್ರಿಲ್ಲನ್ನು ಕೂಡ ನಾವು ಜಾಬ್ನಲ್ಲಿ ಹಾಕ್ಬೋದು. ಮತ್ತು ಈ ಟೇಬಲನ್ನು ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಒಂದು ಎಲಿವೇಟೆಡ್ ಸ್ಕ್ರೂ ಇದೆ, ರ್ಯಾಕ್ ಅಂಡ್ ಪಿನಿಯನ್ ಮೆಕಾನಿಸಮ್ಸ್ನಲ್ಲಿ. ಸೊ ಇಲ್ಲಿ ಒಂದು ಹ್ಯಾಂಡಲನ್ನು ಕೊಟ್ಟಿದ್ದೀವಿ, ಹ್ಯಾಂಡಲನ್ನು ನಾವು ರೊಟೇಟ್ ಮಾಡಿದರೆ ಏನಾಗುತ್ತೆ, ಅದು ರ್ಯಾಕ್ನಲ್ಲಿ ಮೇಲ್ಗಡೆ ಹೋಗುತ್ತೆ, ಅಪ್ ಆ್ಯಂಡ್ ಡೌನ್. ಸೊ ಇಟ್ ಕೆನ್ ಬಿ ಅಪ್ ಆ್ಯಂಡ್ ಡೌನ್, ಟೇಬಲ್ ಮೇಲೆ ಮತ್ತು ಕೆಳಗಡೆ ನಾವು ಮಾಡ್ತೀವಿ. ಸೊ ದಿಸ್ ಈಸ್ ಸೆನ್ಸಿಟಿವ್ ಬೆಂಚ್ ಡ್ರಿಲ್ಲಿಂಗ್ ಮಷಿನ್. ಸೊ ನೀವು ಸೆನ್ಸಿಟಿವ್ ಬೆಂಚ್ ಡ್ರಿಲ್ಲಿಂಗ್ ಮಷಿನ್ ಅಂದ್ರೆ, ಮಕ್ಕಳ ಏನು ಸರ್ ಸೆನ್ಸಿಟಿವ್ ಬೆಂಚ್ ಅಂದರೆ, ಇದು ಒಂದು ಲೈಟ್ ಡ್ಯೂಟಿ ಮಷಿನ್ ಟೂಲ್ ಫಾರ್ ಮೇಕಿಂಗ್ ಎ ಸರ್ಕ್ಯುಲಾರ್ ಹೋಲ್ ವಿತ್ ದಿ ಹೆಲ್ಪ್ ಆಫ್ ಡ್ರಿಲ್ ಅಪ್ ಟು 12.5 mm ಹೋಲ್ ಟು ಬಿ ಡ್ರಿಲ್ಡ್ ಬೈ ದೀಸ್ ಮಷಿನ್ಸ್. ದ ಡ್ರಿಲ್ಸ್ ಆರ್ ಫಿಟೆಡ್ ಇನ್ ದ ಚೆಕ್ ಆರ್ ಡೈರೆಕ್ಟ್ಲಿ ಇನ್ ದ ಟೇಪರ್ಡ್ ಹೋಲ್ ಆಫ್ ದ ಮಷಿನ್ ಸ್ಪಿಂಡಲ್. ನೋಡಿ, ಇಲ್ಲಿ ಎರಡು ಥರ ಡ್ರಿಲ್ಲನ್ನು ನಾವು ಫಿಟ್ ಮಾಡ್ಬೋದು. ಇಂದಿನ ಕ್ಲಾಸ್ನಲ್ಲಿ ನಾನು ಹೇಳಿದ್ದೀನಿ, ಪ್ಯಾರಲಲ್ ಸ್ಯಾಂಕ್ ಆರ್ ಸ್ಟ್ರೈಟ್ ಸ್ಯಾಂಕ್ ಅಥವಾ ಟೇಪರ್ ಸ್ಯಾಂಕ್.
ಇಲ್ಲಿ ಪ್ಯಾರಲಲ್ ಸ್ಯಾಂಕ್ ಅಥವಾ ಸ್ಟ್ರೈಟ್ ಸ್ಯಾಂಕ್ ಡ್ರಿಲ್ ಬಿಟ್ ಆದರೆ ನಿಮಗೆ ಚೆಕ್ ಬೇಕಾಗುತ್ತೆ ಮತ್ತು ಚೆಕ್ ಕೀ ಬೇಕಾಗುತ್ತೆ ಅದು ಟೈಟ್ ಲೂಸನ್ನು ಮಾಡಲಿಕ್ಕೆ. ಇನ್ನು ಟೇಪರ್ ಸ್ಯಾಂಕ್ ಡ್ರಿಲ್ ಬಿಟ್ಸ್ ಇದೆ ಅಪ್ ಟು 12.5 mm ಡೈರೆಕ್ಟ್ಲಿ ಫಿಟ್ ಇನ್ ಟು ದಿ ಮಷಿನ್ ಸ್ಪಿಂಡಲ್, ನೀವು ಡೈರೆಕ್ಟ್ ಆಗಿ ಫಿಟ್ಟನ್ನು ನೀವು ಮಾಡಿ. ಸೊ ಈ ಸೆನ್ಸಿಟಿವ್ ಬೆಂಚ್ ಡ್ರಿಲ್ಲಿಂಗ್ ಏನಿದೆ, ಫಾರ್ ನಾರ್ಮಲ್ ಡ್ರಿಲ್ಲಿಂಗ್ ದ ವರ್ಕ್ ಸರ್ಫೇಸ್ ಇಸ್ ಕೆಪ್ಟ್ ಹಾರಿಜಾಂಟಲ್. ನಾರ್ಮಲ್ ಡ್ರಿಲ್ಲಿಂಗ್ ಇದ್ರೆ ಆ ವರ್ಕ್ ಸರ್ಫೇಸ್ ಅನ್ನು ನಾವೇನು ಮಾಡ್ತೀವಿ, ಆರಿಜಾಂಟಲ್ ಆಗಿ ನಾವು ಇಟ್ಕೊಳ್ತೀವಿ. ಇಫ್ ದ ಹೋಲ್ ಸಾಲ್ ಟು ಬಿ ಡ್ರಿಲ್ ಇಟ್ ಅನ್ ಆಂಗಲ್ ದ ಟೇಬಲ್ ಕೆನ್ ಬಿ ಟಿಲ್ಟೆಡ್. ನಾನು ಆವಾಗಲೇ ಹೇಳಿದೆ ಟೇಬಲ್ ಅನ್ನು ಟಿಲ್ಟ್ ಮಾಡ್ತಕ್ಕಂಥ ಅವಕಾಶಗಳು ಕೂಡ ಇಲ್ಲಿ ಇದೆ. ಸೊ ಡಿಫ್ರೆಂಟ್ ಸ್ಪಿಂಡಲ್ ಸ್ಪೀಡ್ಸ್, ಇಲ್ಲಿ ಸ್ಪೀಡ್ ವೇರಿಯೇಷನ್ಸ್ ಅನ್ನು ಮಾಡಲಿಕ್ಕೆ ಸೆನ್ಸಿಟಿವ್ ಬೆಂಚ್ ಡ್ರಿಲ್ಲಿಂಗ್ ಮೆಷಿನ್ಸ್ನಲ್ಲಿ ಯಾವ ರೀತಿ ನಾವು ಮಾಡ್ತೀವಿ ಅಂದರೆ, ಇಲ್ಲಿ ಒಂದು ಸ್ಟೆಪ್ಡ್ ಕೋನ್ ಪುಲಿಯನ್ನು ಕೊಟ್ಟಿರ್ತಾರೆ ಅಲ್ಲಿ ಈ ರೀತಿ. ಸೊ ದಿಸ್ ಇಸ್ ದ ಸ್ಟೆಪ್ಡ್ ಕೋನ್ ಪುಲಿ. ಇಲ್ಲಿ ಬೆಲ್ಟನ್ನು ಮೇಲೆ ಮತ್ತು ಕೆಳಗೆ ಮಾಡೋದ್ರಿಂದ ಸ್ಪೀಡ್ ವೇರಿಯೇಷನ್ಸನ್ನು ನಾವು ಮಾಡ್ಬೋದು. ಸೊ ಸ್ಲೋ ಸ್ಪೀಡ್ ಅಂತ ಅಂದರೆ ನೋಡಿ ಕೆಳಗಡೆ ಇರುತ್ತೆ, ನಾರ್ಮಲ್ ಸ್ಪೀಡ್ ಅಂದರೆ ಮಧ್ಯದಲ್ಲಿರುತ್ತೆ, ಹೈ ಸ್ಪೀಡ್ ಅಂತಂದರೆ ಬೆಲ್ಟ್ ಟಾಪ್ನಲ್ಲಿ ನಾವು ಹಾಕ್ಕೊಂಡಿರ್ತೀವಿ. ಸೊ ನಿಮಗೆ ಆ ಮೆಷಿನ್ ಸ್ಪೀಡ್ ಏನಿದೆ ಅನ್ನೋದನ್ನು ಅಲ್ಲಿ ಒಂದು ನೇಮ್ ಪ್ಲೇಟ್ನಲ್ಲಿ ಬರೆದು ಹಾಕಿರ್ತಾರೆ ಬಾಡಿ ಮೇಲೆ, ನೀವು ನೋಡ್ಬೋದು. ನೀವು ತೋರಿಸಿದ್ದೀನಿ ನಿಮಗೆ ನಿಮಗೆ ವರ್ಕ್ಶಾಪ್ನಲ್ಲಿ ಈ ರೀತಿಯಾದಂಥ ಸ್ಟೆಪ್ಡ್ ಕೋನ್ ಪುಲ್ಲಿ ಮೂಲಕ ನಮಗೆ ಡಿಫ್ರೆಂಟ್ ಸ್ಪೀಡನ್ನು ಸ್ಪಿಂಡಲ್ ಸ್ಪೀಡನ್ನು ನಾವು ಅಸೈನ್ಮೆಂಟನ್ನು ಮಾಡ್ಕೋಬೋದು, ಸೆಟ್ಟನ್ನು ಮಾಡ್ಕೋಬೋದು, ಅಂದರೆ ಬೆಲ್ಟನ್ನು ಚೇಂಜ್ ಮಾಡೋದ್ರ ಮೂಲಕ. ಸೊ ಇದು ಸ್ಟೆಪ್ಡ್ ಕೋನ್ ಪುಲ್ಲಿ, ವಿ ಗ್ರೂಸ್ ಇರುತ್ತೆ ಇಲ್ಲಿ, ಮತ್ತು ಇಲ್ಲಿ ಬಳಸ್ತಕ್ಕಂಥದ್ದು ವಿ ಬೆಲ್ಟ್ಸನ್ನೇ ಇಲ್ಲಿ ಬಳಸ್ತಕ್ಕಂಥದ್ದು. ಒಂದು ಪುಲಿ ಸ್ಪಿಂಡಲ್ ಕಡೆಗಿರುತ್ತೆ ನೋಡಿ, ಇದು ಇದು ಡ್ರಿಲ್ ಬಿಟ್ಟಿರೋ ಕಡೆಗೆ, ಇನ್ನೊಂದು ಮೋಟಾರ್ಗೆ ಒಂದನ್ನು ಫಿಕ್ಸ್ ಮಾಡಿರ್ತೀವಿ. ಇವೆರಡಕ್ಕೂ ಕನೆಕ್ಟ್ ಮಾಡಲಿಕ್ಕೆ ಬೆಲ್ಟ್. ಸೊ ಬೆಲ್ಟ್ ಇಸ್ ದ ಪವರ್ ಟ್ರಾನ್ಸ್ಮಿಷನ್ ಡಿವೈಸ್ ಟ್ರಾನ್ಸ್ಮಿಟ್ ಫ್ರಮ್ ಡ್ರೈವರ್ ಟು ಡ್ರೈವರ್ ಅಂತ ನಾವು ಏನು ಕರಿತೀವಿ. ಆ ರೀತಿ ಒಂದು ವಿ ಬೆಲ್ಟನ್ನು ಬಳಸಿಕೊಂಡು ನಾವು ಈ ಡ್ರಿಲ್ ಬಿಟ್ಟನ್ನು ಸ್ಪಿಂಡಲನ್ನು ಏನು ಮಾಡ್ತೀವಿ, ರೋಟೇಟ್ ಮಾಡ್ತೀವಿ. ಸೊ ಈ ಯಾವ ರೀತಿ ಸ್ಪೀಡನ್ನು ಚೇಂಜ್ ಮಾಡ್ತೀವಿ ಅಂದರೆ, ಈ ಚೇಂಜಿಂಗ್ ದಿ ಬೆಲ್ಟ್ ಪೊಸಿಷನ್ ಇಂದ ಸ್ಟೆಪ್ಡ್ ಕೋನ್. ಸೊ ಇಲ್ಲಿ ಬೆಲ್ಟ್ ಡ್ರೈವ್ ಸಿಸ್ಟಮ್ಸ್. ಸೊ ದಿಸ್ ಇಸ್ ದ ಮೋಟಾರ್ ಸ್ಪಿಂಡಲ್. ಒಂದು ನಾನು ಹೇಳಿದೆ ಮೋಟಾರ್ ಸ್ಪಿಂಡಲ್ಗೆ ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ಬತ್ತು ಮೋಟಾರ್ ಸ್ಪಿಂಡಲ್. ಅನದರ್ ಒನ್ ಬೆಲ್ಟ್, ದಿಸ್ ಇಸ್ ದ ಬಿ ಬೆಲ್ಟ್. ದೆನ್ ಕ್ವಿಲ್ ಅಂತ ನಾವು ಕರಿತೀವಿ, ದಿಸ್ ಇಸ್ ದ ಕ್ವಿಲ್. ದೆನ್ ಅನದರ್ ಒನ್ ಇಸ್ ದಟ್ ಇಸ್ ದ ಸ್ಪಿಂಡಲ್. ಸೊ ದಿಸ್ ಇಸ್ ರ್ಯಾಕ್ ಅಂಡ್ ಪಿನಿಯನ್ ಮೆಕಾನಿಸಮ್ಸ್ ಅಂತ ನಾನು ಹೀಗೆ ಹೇಳಿದೆ, ರ್ಯಾಕ್ ಅಂಡ್ ಪಿನಿಯನ್ ಮೆಕಾನಿಸಮ್ಸ್. ಸೊ ದಿಸ್ ಈಸ್ ಫೀಡ್ ಲೆವರ್. ಫೀಡ್ ಲೆವರ್ ಹೀಗೆ ನಾವು ಕೊಡ್ತೀವಿ, ಅದು ರ್ಯಾಕ್ ಅಂಡ್ ಪಿನಿಯನ್ ಮೆಕಾನಿಸಮ್ಸ್ನಲ್ಲಿ. ಸೊ ದಿ ಪಿಲ್ಲರ್ ಡ್ರಿಲ್ಲಿಂಗ್ ಮಷಿನ್ಸ್, ಎರಡನೇದು ಸೆನ್ಸಿಟಿವ್ ಪಿಲ್ಲರ್ ಡ್ರಿಲ್ಲಿಂಗ್ ಮಷಿನ್ಸ್ ಅಂತ ಕರಿತೀವಿ. ಸೊ ದಟ್ ಈಸ್ ದ ಹೈಯರ್ ವರ್ಷನ್ಸ್ ಆಫ್ ದಿ ಬೇನ್ಸ್ ಡ್ರಿಲ್ಲಿಂಗ್ ಮಷಿನ್ಸ್. ಅದಕ್ಕಿಂತ ದೊಡ್ಡ ದೊಡ್ಡ ಡ್ರಿಲ್ಲನ್ನು ನಾವು ಇಲ್ಲಿ ಮಾಡ್ಬೋದು. ಇಟ್ ಈಸ್ ಆಲ್ಸೋ ಎ ಮೆಷಿನ್ ಟೂಲ್. ಸೆನ್ಸಿಟಿವ್ ಪಿಲ್ಲರ್ ಡ್ರಿಲ್ಲಿಂಗ್ ಮಷಿನ್ ಇಸ್ ಆಲ್ಸೋ ಎ ಮೆಷಿನ್ ಟೂಲ್ ವಿಚ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಎ ಹೋಲ್, ಸರ್ಕ್ಯುಲಾರ್ ಹೋಲ್ ವಿತ್ ದಿ ಹೆಲ್ಪ್ ಆಫ್ ಡ್ರಿಲ್, ವಿತ್ ದಿ ಹೆಲ್ಪ್ ಆಫ್ ಡ್ರಿಲ್ ಬಿಟ್, ವಿತ್ ದಿ ಹೆಲ್ಪ್ ಆಫ್ ಡ್ರಿಲ್ ಬಿಟ್. ದಿಸ್ ಈಸ್ ಸೆನ್ಸಿಟಿವ್ ಬೆಂಚ್ ಡ್ರಿಲ್ಲಿಂಗ್ ಮೆಷಿನ್ಸ್. ಸೊ ಅದಕ್ಕಿಂತ ಸ್ವಲ್ಪ ಹೈಯರ್ ವರ್ಷನ್ಸ್ ಇದು. ದಿಸ್ ಇಸ್ ಎನ್ಲಾರ್ಜ್ಡ್ ವರ್ಷನ್ಸ್ ಆಫ್ ದ ಸೆನ್ಸಿಟಿವ್ ಬೆಂಚ್ ಡ್ರಿಲ್ಲಿಂಗ್ ಮೆಷಿನ್ಸ್. ದೀಸ್ ಡ್ರಿಲ್ಲಿಂಗ್ ಮೆಷಿನ್ಸ್ ಆರ್ ಮೌಂಟೆಡ್ ಆನ್ ದ ಫ್ಲೋರ್. ಇದನ್ನು ನಾವು ಬೆಂಚ್ ಮೇಲೆ ಮೌಂಟೆಡ್ ಮಾಡೋದು ಕಷ್ಟ, ಒಂದು ಸ್ವಲ್ಪ ಹೆವಿ ಇರ್ತದೆ. ಹಾಗಾಗಿ ಇದನ್ನು ಏನು ಮಾಡ್ತಿರ್ತೀವಿ, ಫ್ಲೋರ್ ಮೇಲೆ, ನೆಲದ ಮೇಲೆ ಒಂದು ಸ್ವಲ್ಪ ಕಾಂಕ್ರೀಟ್ ಎಲ್ಲ ಹಾಕಿ ಅದನ್ನು ಎತ್ತರವಾಗಿ ಮಾಡಿಕೊಂಡು ಅಲ್ಲಿ ಏನು ಮಾಡಿರ್ತೀವಿ, ಇದನ್ನು ಮೌಂಟ್ ಮಾಡಿರ್ತೀವಿ. ದೀಸ್ ಡ್ರಿಲ್ಲಿಂಗ್ ಮೆಷಿನ್ಸ್ ಆರ್ ಮೌಂಟೆಡ್ ಆನ್ ದಿ ಫ್ಲೋರ್ ಆ್ಯಂಡ್ ಡ್ರೈವನ್ ಬೈ ಮೋರ್ ಪವರ್ಫುಲ್ ಎಲೆಕ್ಟ್ರಿಕ್ ಮೋಟಾರ್ಸ್. ಈಗ ಉದಾಹರಣೆಗೆ ಅಲ್ಲಿ ನೀವು ಒಂದು ಆಫ್ ಎಚ್ ಪಿ, 0.5 ಅಥವಾ 0.75 HP ಮೋಟರ್ನ ಬೆಂಚ್ ಡ್ರಿಲ್ಲಿಂಗ್ ಮೆಷಿನ್ಸ್ನ ಯೂಸ್ ಮಾಡಿದ್ರೆ, ಇಲ್ಲಿ 1 HP ಅಥವಾ 2 HP ಮೋಟರ್ನ ನಾವು ಇದರಲ್ಲಿ ನಾವು ಬಳಸ್ತೀವಿ, ಅದರಲ್ಲಿ ಸೆನ್ಸಿಟಿವ್ ಪಿಲ್ಲರ್ ಡ್ರಿಲ್ಲಿಂಗ್ ಮೆಷಿನ್ಸ್ ಕೊಡ್ತೀವಿ. ಇಲ್ಲಿ ಪಿಲ್ಲರ್ ಡ್ರಿಲ್ಲಿಂಗ್ ಮೆಷಿನ್ಸ್ ಏನಿದೆ ನೋಡಿ, ಇದರಲ್ಲೂ ಕೂಡ ಪಾರ್ಟ್ಸ್, ಬೇರೆ ಬೇರೆ ಪಾರ್ಟ್ಸ್ಗಳೆಲ್ಲ ನಾವು ನೋಡ್ಬೋದು. ಇಲ್ಲೂ ಕೂಡ ಡೆಪ್ತ್ ಗೇಜ್ ಇದೆ, ಸ್ಪಿಂಡಲ್ ಪವರ್ ರೇಂಜಸ್ ಕೊಟ್ಟಿರ್ತಾನೆ, ಸ್ಪಿಂಡಲ್ ಇದೆ, ಡ್ರಿಲ್ ಸೆಟ್ಸ್ ಇದೆ, ಟೇಬಲ್ ಇದೆ, ಪಿಲ್ಲರ್ ಅಥವಾ ಕಾಲಮ್ ಅಂತ ನಾವು ಕರಿತೀವಿ. ಸೊ ಇಲ್ಲೂ ಕೂಡ ನಾವೇನು ಮಾಡ್ಬೋದು, ಹೋಲನ್ನು ಹ್ಯಾಂಗುಲಾರ್ ಹೋಲನ್ನು ಹಾಕಬೇಕಾದ್ರೆ ಟೇಬಲನ್ನು ರೊಟೇಟನ್ನು ನಾವು ಮಾಡ್ತೇವೆ. ಸೊ ಬೆಲ್ಟ್ ಗಾರ್ಡ್, ಯು ಕ್ಯಾನ್ ಸಿ ಇಯರ್ ಬೆಲ್ಟ್ ಗಾರ್ಡ್, ಸ್ಟೆಪ್ಡ್ ಕೋನ್ ಪುಲ್ಲಿ. ಬೆಲ್ಟ್ ಗಾರ್ಡ್ ಅಂದರೆ ನಮಗೇನು ಸೇಫ್ಟಿ ದೃಷ್ಟಿಯಿಂದ ಬೆಲ್ಟ್ ಇರೋ ಕಡೆ ಒಂದು ಗಾರ್ಡನ್ನು ನಾವು ಫಿಕ್ಸ್ ಮಾಡಿರ್ತೀವಿ, ದಟ್ ಈಸ್ ಕಾಲ್ಡ್ ಬೆಲ್ಟ್ ಗಾರ್ಡ್.
ವಿ ಬೆಲ್ಟ್ ಇರುತ್ತೆ, ಒಂದು ಮೋಟರ್ ಕಡೆ ಒಂದು ಸ್ಟೆಪ್ ಹುಡ್ಕೊಂಡು ಕುಲಿ, ಮತ್ತು ಈ ಸ್ಪಿಂಡಲ್ ಕಡೆ ಒಂದು ಸ್ಟೆಪ್ ಹುಡ್ಕೊಂಡು ಕುಲಿ, ಬೆಲ್ಟು, ಮೋಟಾರ್ ಇರುತ್ತೆ, ಆ ಮೋಟಾರ್ ಕಂಟ್ರೋಲ್ ಅಪ್ ಆ್ಯಂಡ್ ಡೌನ್ ಸ್ವಿಚಸ್ ಇರುತ್ತೆ, ಈ ಕಾಲಮ್ ಅಥವಾ ಪಿಲ್ಲರ್ ಅಂತ ನಾವು ಕರಿತೀವಿ, ಇಲ್ಲಿ ಟೇಬಲ್ ಅಥವಾ ವರ್ಕ್ ಟೇಬಲ್ ಅಂತ ನಾವೇನು ಕರಿತೀವಿ, ವರ್ಕ್ ಟೇಬಲ್ ಇರುತ್ತೆ. ಈ ವರ್ಕ್ ಟೇಬಲನ್ನು ಮೇಲೆ ಕೆಳಗಡೆ ನಾವೇನು ಮಾಡ್ಬೋದು, ಮೂವ್ ಮಾಡ್ಬೋದು, ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ಮತ್ತು ದಿಸ್ ಇಸ್ ದ ಬೇಸ್, ಇಲ್ಲಿ ಚಕ್ ಇದೆ, ಫೀಡ್ ಹ್ಯಾಂಡಲ್ ಇದೆ, ಡೆಪ್ತ್ ಅಡ್ಜಸ್ಟಿಂಗ್ ಬಾರ್ ಇರುತ್ತೆ ಇದ್ರ ಪಕ್ಕದಲ್ಲಿ ಈ ಕಡೆಗೆ. ಈಗ ಹಿಂದೆ ನಾನು ಸೆನ್ಸಿಟಿವ್ ಬೆಂಚ್ ಡ್ರಿಲ್ಲಿಂಗ್ ಮಿಷಿನ್ಸ್ನಲ್ಲಿ ತೋರಿಸಿದ್ರೆ ಅಷ್ಟೆಲ್ಲ ಪಾರ್ಟ್ಸ್ಗಳು ಇದರಲ್ಲೂ ಕೂಡ ಇರ್ತವೆ. ಬಟ್ ಇಟ್ ಇಸ್ ಅ ಹೈಯರ್ ವರ್ಷನ್, ದೇ ಆರ್ ಯೂಸ್ಡ್ ಫಾರ್ ಹೆವಿ ಡ್ಯೂಟಿ ವರ್ಕ್. ಸೆನ್ಸಿಟಿವ್ ಪಿಲ್ಲರ್ ಡ್ರಿಲ್ಲಿಂಗ್ ಮಿಷಿನ್ಸ್ನ ನಾವು ಹೆವಿ ಡ್ಯೂಟಿ ವರ್ಕ್ನಲ್ಲಿ ಬಳಸ್ತೀವಿ, ಅಂದರೆ ದೊಡ್ಡ ದೊಡ್ಡ ಹೋಲನ್ನು, ಅಪ್ ಟು 25 mm ಹೋಲ್ ಕ್ಯಾನ್ ಬಿ ಮೇಡ್. ಪಿಲ್ಲರ್ ಡ್ರಿಲ್ಲಿಂಗ್ ಮಿಷಿನ್ಸ್ ಆರ್ ಅವೈಲಬಲ್ ಇನ್ ಡಿಫ್ರೆಂಟ್ ಸೈಜಸ್. ಲಾರ್ಜ್ ಮಿಷಿನ್ಸ್ ಆರ್ ಪ್ರೊವೈಡ್ ವಿತ್ ರ್ಯಾಕ್ ಆ್ಯಂಡ್ ಪಿನಿಯನ್ ಮೆಕಾನಿಸಮ್. ದೊಡ್ಡ ದೊಡ್ಡ ಇದರಲ್ಲಿ ರ್ಯಾಕ್ ಆ್ಯಂಡ್ ಪಿನಿಯನ್ ಮೆಕಾನಿಸಮ್ ಇರುತ್ತೆ. ಮೂವಿಂಗ್ ದ ಟೇಬಲ್ ಫಾರ್ ಸೆಟ್ಟಿಂಗ್ ದ ವರ್ಕ್, ವರ್ಕನ್ನು ಸೆಟ್ ಮಾಡಲಿಕ್ಕೆ ಟೇಬಲನ್ನು ಅಪ್ ಆ್ಯಂಡ್ ಡೌನ್ಗೆ ನಾವು ಮೂವ್ ಮಾಡ್ಬೋದು. ಮತ್ತು ಈ ಜಾಬನ್ನು ಡ್ರಿಲ್ ಮಾಡಬೇಕಾದ್ರೆ, ಆ್ಯಂಗ್ಯುಲರ್ ಡ್ರಿಲ್ ಮಾಡಬೇಕಾದ್ರೆ ಟೇಬಲನ್ನು ಕೂಡ ನಾವು ಟಿಲ್ಟನ್ನು ಮಾಡ್ಕೋಬೋದು. ಅಪ್ ಟು 25 mm ಡಯಾಮೀಟರ್ ಆಫ್ ದಿ ಹೋಲನ್ನು ಕೂಡ ನಾವು ಈ ಒಂದು ಸೆನ್ಸಿಟಿವ್ ಪಿಲ್ಲರ್ ಡ್ರಿಲ್ಲಿಂಗ್ ಮೆಷಿನ್ಸ್ನಲ್ಲಿ ನಾವು ಮಾಡ್ಬೋದು. ಇಟ್ಸ್ ಹೆವಿ ಡ್ಯೂಟಿ ಮೆಷಿನ್ಸ್. ಇನ್ನು ವಾಟ್ ಆರ್ ದ ಕೇರ್ ಟೇಕನ್ ಫಾರ್ ದಿಸ್ ಡ್ರಿಲ್ಲಿಂಗ್ ಮೆಷಿನ್ಸ್, ಬೆಂಚ್ ಇರ್ಬೋದು ಅಥವಾ ಸೆನ್ಸಿಟಿವ್ ಡ್ರಿಲ್ಲಿಂಗ್ ಪಿಲ್ಲರ್ ಡ್ರಿಲ್ಲಿಂಗ್ ಮೆಷಿನ್ಸ್ ಇರ್ಬೋದು, ಏನು ಕೇರನ್ನು ತೆಗೆದುಕೊಳ್ಬೇಕು ನೋಡಿ. ಇಲ್ಲಿ ಟ್ವಿಸ್ಟ್ ಡ್ರಿಲ್ಸ್, ಡ್ರಿಲ್ಲಿಂಗನ್ನು ಮಾಡಬೇಕಾದ್ರೆ ಡ್ರಿಲ್ ಬೇಕು, ಆ ಡ್ರಿಲ್ಲನ್ನು ಕ್ಲ್ಯಾಂಪ್ ಮಾಡಬೇಕಲ್ಲ, ಹೋಲ್ಡ್ ಮಾಡಬೇಕಲ್ಲ, ಅಥವಾ ಡ್ರಿಲ್ ಚೆಕ್ ಇರ್ಬೋದು ಅಥವಾ ಸ್ಪಿಂಡಲಲ್ಲಿ ಅಥವಾ ಸ್ಲೀವಲ್ಲಿ ಯಾಕೆ ಅದನ್ನು ನಾವೇನು ಮಾಡ್ಬೋದು, ಫಿಕ್ಸ್ ಮಾಡ್ಬೋದು, ಅದನ್ನು ಪರ್ಫೆಕ್ಟಾಗಿ ನಾವೇನು ಮಾಡಬೇಕಾಗುತ್ತೆ, ಕ್ಲ್ಯಾಂಪ್ ಮಾಡಬೇಕಾಗುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ವರ್ಕನ್ನು ಕೂಡ, ಡ್ರಿಲ್ ಯಾವ ರೀತಿ ನಾವು ಕ್ಲ್ಯಾಂಪ್ ಮಾಡ್ತೀವೋ ವರ್ಕನ್ನು ಕೂಡ ಸೆಕ್ಯೂರ್ ಆಗಿ ನಾವು ಕ್ಲ್ಯಾಂಪ್ ಮಾಡ್ಬೇಕು. ವಾಯ್ಸ್ ಇರ್ಬೋದು, ಕ್ಲ್ಯಾಂಪ್ಸ್ ಇರ್ಬೋದು, ಬೋಲ್ಟ್ಸ್, ನಟ್ಸ್, ಈ ರೀತಿ ಅದನ್ನು ಕೂಡ ಕ್ಲ್ಯಾಂಪ್ ಮಾಡ್ಬೇಕು. ವರ್ಕ್ ಡ್ರಿಲ್ಲನ್ನು ಕೂಡ ಸ್ಪಿಂಡಲ್ನಲ್ಲಿ ಭದ್ರವಾಗಿ ನಾವು ಫಿಕ್ಸ್ ಮಾಡಬೇಕು. ವರ್ಕನ್ನು ಕೂಡ ಟೇಬಲ್ ಮೇಲೆ ವೈಸ್ನಲ್ಲಿ ಭದ್ರವಾಗಿ ನಾವು ಏನು ಮಾಡಬೇಕು, ಮೌಂಟನ್ನು ಮಾಡಬೇಕು. ಮತ್ತು ನಾವು ಡ್ರಿಲ್ಲನ್ನು ಮಾಡಬೇಕಾದ್ರೆ ಸ್ಪೀಡ್ ಅಂತ ಕರಿತೀವಿ, ಅದು ನೆಕ್ಸ್ಟ್ ನಿಮಗೆ ಬರುತ್ತೆ, ಕಟ್ಟಿಂಗ್ ಸ್ಪೀಡು, ಸ್ಪೀಡು, ಫೀಡು ಅಂತವೆಲ್ಲ ಬರುತ್ತೆ. ಸೊ ಆ ಒಂದು ಸೂಟೆಬಲ್ ಸ್ಪೀಡ್ ಆ್ಯಂಡ್ ಫೀಡ್ ಅನ್ನು ನಾವು ಸೆಟ್ ಮಾಡ್ಕೋಬೇಕು, ಬಳಸಬೇಕು. ಇಟ್ ಈಸ್ ಅವಲ್ ಅಡ್ವೈಸಬಲ್ ಟು ರಿಲೀಸ್ ದ ಡ್ರಿಲ್ ಒಕೇಶನಲ್ಲಿ, ಲಿಫ್ಟ್ ದ ಡ್ರಿಲ್ ಆ್ಯಂಡ್ ಕ್ಲಿಯರ್ ದ ಹೋಲ್ ಆಫ್ ದ ಕಟ್ಟಿಂಗ್. ಸೊ ಏನು ಮಾಡಬೇಕು, ನಾವು ಡ್ರಿಲ್ ಮಾಡಬೇಕಾದ್ರೆ ಒಕೇಶನಲ್ಲಿ ಆಗಿಂದಾಗೆ ಡ್ರಿಲ್ಲನ್ನು ರಿಪ್ ಮಾಡಿ ಹೋಲನ್ನು ಕ್ಲಿಯರ್ ಮಾಡ್ತಕ್ಕಂಥದ್ದು, ಆ ಏನಾದರೂ ಚಿಪ್ಸ್ ಇದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಸೊ ಡ್ರಿಲ್ ಮಾಡುವಾಗ ಫಾರ್ ಆಲ್ಮೋಸ್ಟ್ ಡ್ರಿಲ್ಲಿಂಗ್ ಎಕ್ಸೆಪ್ಟ್ ಕ್ಯಾಸ್ಟ್ ಐರನ್, ಕಟ್ಟಿಂಗ್ ಫ್ಲೂಯಿಡನ್ನು ಬಳಸಬೇಕಾಗುತ್ತೆ. ಕ್ಯಾಸ್ಟ್ ಐರನ್ ಆದರೆ ಹಾಗೆ ಡ್ರೈ ನಾವೇನು ಮಾಡ್ಬೋದು, ಡ್ರಿಲ್ಲಿಂಗನ್ನು ನಾವು ಮಾಡ್ಬೋದು. ಲುಬ್ರಿಕೇಶನ್ ಈಸ್ ಇಂಪಾರ್ಟೆಂಟ್ ಟು ರಿಮೂವ್ ದ ಹೀಟ್ ಆ್ಯಂಡ್ ಫ್ರಿಕ್ಷನ್ಸ್. ಈ ಲುಬ್ರಿಕೇಶನ್ಸ್ ಮಾಡಬೇಕು, ಡ್ರಿಲ್ಲಿಂಗ್ ಮೆಷಿನ್ಸ್ ಲುಬ್ರಿಕೇಶನ್ಸ್ ಮಸ್ಟ್ ಅಂಡ್ ಯು ಕ್ಯಾನ್ ಡೂ. ಸೊ ಮೆಷಿನ್ ಶುಡ್ ಬಿ ಕ್ಲೀನ್ಡ್ ಆಫ್ಟರ್ ಯೂಸ್, ಮೊದಲು ಅದನ್ನು ಕ್ಲೀನ್ ಮಾಡಬೇಕು, ಬಳಸಿದ ನಂತರವೂ ಕೂಡ ಆ ಮೆಷಿನ್ಸ್ ಎಲ್ಲ ನೀಟಾಗಿ ತರೋ ಆಗಿ ಕ್ಲೀನ್ ಮಾಡಬೇಕು. ಅಲ್ಲಿರ್ತಕ್ಕಂಥ ಚಿಪ್ಸ್ ಇರ್ಬೋದು, ಕಟ್ಟಿಂಗ್ ಫ್ಲೂಯಿಡ್ಸ್ ಇರ್ಬೋದು, ಅದೆಲ್ಲವನ್ನು ತೆಗೆದು ಮೆಷಿನ್ಸನ್ನು ಲುಬ್ರಿಕೇಷನ್ಸನ್ನು ಮಾಡಿ ನಾವು ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಚಿಪ್ಸನ್ನು ಬರಿ ಕೈಯಿಂದ ತೆಗಿಲಿಕ್ಕೆ ಹೋಗಬಾರ್ದು. ಸೊ ಯೂಸ್ ಬ್ರಷ್, ಆರ್ ಹುಕ್ಕನ್ನು ಯೂಸ್ ಮಾಡ್ಕೊಂಡು ನಾವು ತೆಗಿಬೇಕಾಗುತ್ತೆ. ಅದರಲ್ಲಿ ಡ್ರಿಲ್ಲಿಂಗ್ ಮಿಷಿನ್ ಟೇಬಲ್ ಮೇಲೆ ಟಿ ಸ್ಲಾಟ್ಸು, ಗ್ರೂವ್ಸ್ ಇರುತ್ತೆ, ಸ್ಪಿಂಡಲ್ಸು, ಸ್ಲೀವ್ಸು, ಬೆಲ್ಟ್ಸು, ಪುಲ್ಲಿ ಇವೆಲ್ಲವನ್ನು ನಾವು ಗಮನಿಸಬೇಕು. ಸೊ ಸರಿಯಾಗಿದೆಯಾ, ಸರಿಯಾಗಿ ಕ್ಲೀನಾಗಿದೆಯಾ, ಅದು ಎಲ್ಲ ಸುಸ್ಥಿತಿಯಲ್ಲಿದೆಯಾ, ವರ್ಕಿಂಗ್ ಕಂಡೀಷನ್ಸ್ನಲ್ಲಿ ಇದೆಯಾ, ಏನಾದರೂ ಡ್ಯಾಮೇಜಸ್ ಇದೆಯಾ, ಇದೆಲ್ಲವನ್ನು ನೋಡಿ ಆಗಿಂದಾಗೆ ಅದನ್ನು ಕ್ಲೀನ್ ಮಾಡ್ತಕ್ಕಂಥದ್ದು. ಏನಾದರೂ ಕೆಟ್ಟೋಗಿದ್ರೆ ಅಥವಾ ಬ್ರೇಕೇಜ್ ಇದ್ದರೆ, ಡ್ಯಾಮೇಜಸ್ ಇದ್ದರೆ, ಬೆಲ್ಟ್ಸ್ ಇರ್ಬೋದು, ಇವೆಲ್ಲವನ್ನು ನಾವು ರೀಪ್ಲೇಸನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಈ ಎಲ್ಲ ಕೇರನ್ನು ನಾವು ಮಾಡ್ತಾ ಇದ್ದರೆ ಡ್ರಿಲ್ಲಿಂಗ್ ಮೆಷಿನ್ಸು ಎಫಿಷಿಯನ್ಸಿ ಮತ್ತು ಲೈಫ್ ಆಫ್ ದ ಮೆಷಿನ್ಸ್ ಏನಿರುತ್ತೆ, ಚೆನ್ನಾಗಿರುತ್ತೆ. ಸೊ ಎವ್ರಿ ಡೇ ಆ ರಸ್ಟನ್ನು ಅವಾಯ್ಡ್ ಮಾಡಲಿಕ್ಕೆ, ಆಯಿಲಿಂಗ್ ಮಾಡೋದು, ಲೂಬ್ರಿಕೇಶನ್ಸನ್ನು ಮಾಡೋದು, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಆರ್ ಆಲ್ ದ ಕೇರ್ ಆಫ್ ಡ್ರಿಲ್ಲಿಂಗ್ ಮೆಷಿನ್ಸ್. ಮತ್ತು ಈ ಡ್ರಿಲ್ಲಿಂಗ್ ಮೆಷಿನ್ಸ್ನಲ್ಲಿ ಕೆಲಸವನ್ನು ಮಾಡುವಾಗ ಬೆಂಚ್ ಸೆನ್ಸಿಟಿವ್,
ಅಥವಾ ಸೆನ್ಸಿಟಿವ್ ಪಿಲ್ಲರ್ ಡ್ರಿಲ್ಲಿಂಗ್ ಮಿಷಿನ್, ಪಿಲ್ಲರ್ ಸೆನ್ಸಿಟಿವ್ ಡ್ರಿಲ್ಲಿಂಗ್ ಮಿಷಿನ್ಸ್ನಲ್ಲಿ ಕೆಲಸ ಮಾಡುವಾಗ ಕೆಲವು ಸುರಕ್ಷತಾ ಕ್ರಮಗಳನ್ನು ಕೂಡ ನಾವು ಅನುಸರಿಸಬೇಕಾಗುತ್ತೆ. ಯಾವುದಪ್ಪ ಅಂದರೆ, ಡು ನಾಟ್ ಸಪೋರ್ಟ್ ದ ವರ್ಕ್ ಪೀಸ್ ಬೈ ಹ್ಯಾಂಡ್. ಯಾವುದೇ ಕಾರಣಕ್ಕೂ ಡ್ರಿಲ್ ಮಾಡಲಿಕ್ಕೆ ಕೈಯಲ್ಲಿ ಇಟ್ಕೊಂಡು ಡ್ರಿಲ್ಲನ್ನು ಮಾಡಬಾರ್ದು. ಕೈಯಲ್ಲಿ ಇಟ್ಕೊಂಡು ನೀವೇನಾದರೂ ಡ್ರಿಲ್ಲನ್ನು ಮಾಡಿದ್ರೆ ಅದೇನಾಗುತ್ತೆ, ಟ್ವಿಸ್ಟ್ ಆದಾಗ ನೀವು ಬಿಟ್ಟರೆ ನಿಮಗೆ ಹೊಡಿಬೋದು, ಅಥವಾ ಅಕ್ಕಪಕ್ಕದಲ್ಲಿ ಇರೋರಿಗೆ ಜಾಬ್ ಹೋಗಿ ಹೊಡಿಬೋದು, ಅಥವಾ ಡ್ರಿಲ್ಲೇ ಬ್ರೋಕನ್ ಆಗ್ಬೋದು, ಅಥವಾ ಸಿವಿಯರ್ ಡ್ಯಾಮೇಜಸ್ ಆಗ್ಬೋದು. ಅದು ಬೈ ಆಪರೇಟರ್ ಇರ್ಬೋದು, ಅಥವಾ ವರ್ಕ್ ಇರ್ಬೋದು, ಅಥವಾ ಮೆಷಿನ್ಸ್ಗಿರ್ಬೋದು, ಅಥವಾ ಟೂಲ್ಸ್ಗಿರ್ಬೋದು, ಅಥವಾ ಸರೌಂಡಿಂಗ್ಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಪಾಯ ಆಗಿ. ಹಾಗಾಗಿ ಬರಿಗೈಯಿಂದ ವರ್ಕನ್ನು ಹೋಲ್ಡ್ ಮಾಡಿ ಡ್ರಿಲ್ಲನ್ನು ಮಾಡಲಿಕ್ಕೆ ಹೋಗಬಾರ್ದು. ಸೊ ನೀವೇನಾದರೂ ಚಿಪ್ಸನ್ನು ಕ್ಲೀನ್ ಮಾಡಬೇಕಾದ್ರೆ ಯೂಸ್ ದಸ್ ಕ್ಲೀನ್ ದ ಚಿಪ್. ಅಲ್ಲಿ ಏನು ಚಿಪ್ ಎಲ್ಲ ಬಂದಿರುತ್ತೆ ಡ್ರಿಲ್ ಮಾಡೋದ ಸಂದರ್ಭದಲ್ಲಿ, ಅದನ್ನು ಬ್ರಷನ್ನು ಯೂಸ್ ಮಾಡಿ ಕ್ಲೀನ್ ಮಾಡಬೇಕು. ನೋ ಅಡ್ಜಸ್ಟ್ಮೆಂಟ್ ವೈಲ್ ದ ಮೆಷಿನ್ ಇಸ್ ಆಪರೇಟಿಂಗ್. ಮೆಷಿನ್ಸ್ ರನ್ ಆಗುವಂಥ ಸಂದರ್ಭದಲ್ಲಿ, ಆಪರೇಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟನ್ನು ಮಾಡಬಾರ್ದು. ಎನ್ಶ್ಯೂರ್ ಫಾರ್ ದ ಕಟಿಂಗ್ ಟೂಲ್ಸ್ ರನ್ನಿಂಗ್ ಸ್ಟ್ರೈಟ್ ಬಿಫೋರ್ ಸ್ಟಾರ್ಟಿಂಗ್ ಆಫ್ ದ ಆಪರೇಷನ್ಸ್. ನೀವು ಕಟಿಂಗ್ ಟೂಲ್ ಡ್ರಿಲ್ ಬಿಟ್ಟನ್ನು ಏನು ಹೋಲ್ಡ್ ಮಾಡಿರ್ತೀರಿ ಚೆಕ್ ಅಥವಾ ಸ್ಪಿಂಡಲ್ಗೆ, ಅದು ಕಾನ್ಸೆಂಟ್ರಿಕ್ ಆಗಿ ರೊಟೇಟ್ ಆಗ್ತಾ ಇದೆಯಾ ತನ್ನ ಆಕ್ಸಿಸ್ನಲ್ಲಿ ನೋಡಬೇಕು. ಸರಿಯಾಗಿ ಅದು ಹೋಲ್ಡ್ ಆಗಿದ್ರೆ ಮಾತ್ರ ಅದು ರೊಟೇಟ್ ಆಗ್ತಾ ಇರುತ್ತೆ ಕಾನ್ಸೆಂಟ್ರಿಕ್, ಇಲ್ಲಾಂದರೆ ಆಕ್ಸೆಂಟ್ರಿಕ್ ಹೊಡಿತಾ ಇರುತ್ತೆ, ಔಟ್ ಹೊಡಿತಾ ಇರುತ್ತೆ, ಓವಲ್ ಆಗ್ತಾ ಇರುತ್ತೆ. ಸೊ ಅದನ್ನು ಚೆಕ್ ಮಾಡಿ ನೀವು ನಂತರ ಏನು ಮಾಡಬೇಕು, ಡ್ರಿಲ್ಲಿಂಗನ್ನು ಮಾಡಬೇಕು, ಇಲ್ಲಾಂದರೆ ಡ್ರಿಲ್ ಬಿಟ್ಟು ಮುಳುಗೋಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ನೆವರ್ ಪ್ಲೇಸ್ ಟೂಲ್ಸ್ ಆನ್ ದ ಡ್ರಿಲ್ಲಿಂಗ್ ಟೇಬಲ್. ಯಾವುದೇ ಕಾರಣಕ್ಕೂ ಟೂಲ್ಸ್ಗಳನ್ನು ನೀವು ಡ್ರಿಲ್ಲಿಂಗ್ ಟೇಬಲ್ ಮೇಲೆ ಇಡಬೇಕು. ಡ್ರಿಲ್ಲಿಂಗ್ ಟೇಬಲ್ ಮೇಲೆ ಇಟ್ಟು ಕೆಲಸವನ್ನು ಮಾಡಬೇಕು. ಮತ್ತು ಲೂಸ್ ಕ್ಲಾತಿಂಗ್ಸ್ ಎಲ್ಲ ಹಾಕಬಾರ್ದು. ಅವಾಯ್ಡ್ ಲೂಸ್ ಕ್ಲಾತಿಂಗ್. ಸಣ್ಣ ಲೂಸ್ ಲೂಸ್ ಆಗಿರ್ತಕ್ಕಂಥದ್ದು, ನೆಕ್ ಟೈಸು, ಚೈನ್ಸು, ಮಫ್ಲರ್ಸು, ಈ ಥರದ್ದೆಲ್ಲ ಹಾಕ್ಕೊಂಡು ಡ್ರಿಲ್ಲನ್ನು ಮಾಡಲಿಕ್ಕೆ ಹೋಗ್ಬಾರ್ದು. ಸೊ ನಿಮ್ಮ ಹೈ ಕೂಡ ಪ್ರೊಟೆಕ್ಟ್ ಮಾಡಬೇಕು. ಹಾಗಾಗಿ ಯೂಸ್ ಗಾಗಲ್ಸ್, ಗಾಗಲ್ಸನ್ನು ನಾವು ಬಳಸ್ಬೋದು. ಈಜಿ ದ ಪೀಡ್ ಇಫ್ ಡ್ರಿಲ್ ಬ್ರೇಕ್ಸ್ ಇನ್ಸೈಡ್ ದ ವರ್ಕ್ ಪೀಸ್. ಸೊ ನೋಡಿ, ನೀವೇನಾದ್ರೂ ಪೀಡನ್ನು ಕೊಡುವಂಥ ಸಂದರ್ಭದಲ್ಲಿ ತುಂಬ ಹೈ ಸ್ಪೀಡನ್ನು ಕೊಟ್ಟರೆ ಏನಾಗ್ಬೋದು, ಡ್ರಿಲ್ ಬ್ರೇಕ್ ಆಗಿ ಒಳಗಡೆ ಸಿಗಾಕೊಂಡ್ಬಿಡ್ಬೋದು. ಹಾಗಾಗಿ ನಾರ್ಮಲ್ ಆ್ಯಂಡ್ ಸ್ಟಡಿ ಫೀಡ್ ಆ್ಯಂಡ್ ಸ್ಪೀಡನ್ನು ನೀವು ಕೊಡಬೇಕಾಗುತ್ತೆ. ಡು ನಾಟ್ ವಿಯರ್, ನೋಡಿ, ಗ್ಲೌಸ್ ಆಗಲಿ, ನನಗೇ ಹೇಳಿದೆ, ಜ್ಯುವೆಲ್ಲರಿ ಆಗಲಿ, ನೆಕ್ಲೆಸ್ ಆಗಲಿ, ಅಥವಾ ಲೂಸ್ ಕ್ಲಾತಿಂಗ್ ಆಗಲಿ, ಆಪರೇಟಿಂಗ್ ಮಾಡುವಂಥ ಸಂದರ್ಭದಲ್ಲಿ, ಡ್ರಿಲ್ ಮಾಡುವಂಥ ಸಂದರ್ಭದಲ್ಲಿ ಧರಿಸ್ಕೊಳ್ಬಾರ್ದು. ಆಲ್ವೇಸ್ ವಿಯರ್ ಸೇಫ್ಟಿ ಗ್ಲಾಸಸ್, ಗಾಗಲ್ಸನ್ನು ನಾವು ಬಳಸ್ತೀವಿ. ದಿಸ್ ಆರ್ ಆಫ್ ದ ಸೇಫ್ಟಿ ಆಫ್ ದಿ ಡ್ರಿಲ್ಲಿಂಗ್ ಮಿಷಿನ್ಸ್ ವೈಲ್ ಡ್ರಿಲ್ಲಿಂಗ್, ವೈಲ್ ಡ್ರಿಲ್ಲಿಂಗ್ ಸೇಫ್ಟಿ ಪ್ರಿಕಾಷನ್ಸ್. ಸೊ ನಾವು ದ ಸೆಕೆಂಡ್ ವರ್ಸ್ ದ ಪೋರ್ಟಬಲ್ ಹ್ಯಾಂಡ್ ಡ್ರಿಲ್ಲಿಂಗ್ ಮಿಷಿನ್ಸ್ ಅಂತ ನಾವೇನು ಕರಿತೀವಿ. ಪೋರ್ಟಬಲ್ ಅಂದ್ರೆ ಏನು, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಡ್ರಿಲ್ ಮಾಡ್ತಕ್ಕಂಥದ್ದು. ಈಗ ನಿಮ್ಮ ಮನೆಯಲ್ಲಿ ಒಂದು ಡ್ರಿಲ್ ಹಾಕಬೇಕು, ಒಂದು ವಾಲ್ ಮೇಲೆ ಒಂದು ಡ್ರಿಲ್ ಹಾಕಬೇಕು. ಸೊ ಆವಾಗ ನೀವು ಈ ಸೆನ್ಸಿಟಿವ್ ಡ್ರಿಲ್ಲಿಂಗ್ ಮಿಷಿನ್ನೋ, ಬೆಂಚ್ ಡ್ರಿಲ್ಲಿಂಗ್ ಮಿಷಿನ್ಸ್ನೋ ಅಲ್ಲಿ ತೆಗೆದುಕೊಂಡು ಹೋಗಿ ಡ್ರಿಲ್ ಮಾಡಲಿಕ್ಕೆ, ಅದಕ್ಕೆಲ್ಲ ಹ್ಯಾಂಡ್ ಆಪರೇಟೆಡ್ ಅಥವಾ ಪೋರ್ಟಬಲ್ ಎಲೆಕ್ಟ್ರಿಕಲಿ ಆಪರೇಟೆಡ್ ಡ್ರಿಲ್ಲಿಂಗ್ ಮಿಷಿನ್ಸ್ ಇರುತ್ತೆ, ಅವುಗಳನ್ನು ನಾವು ಬಳಸ್ಬೇಕಾಗುತ್ತೆ. ದೀಸ್ ಪೋರ್ಟಬಲ್ ಆ್ಯಂಡ್ ಡ್ರಿಲ್ಲಿಂಗ್ ಮಿಷಿನ್ಸ್ ಆರ್ ಯೂಸ್ಡ್ ಫಾರ್ ಸರ್ಟನ್ ಜಾಬ್ಸ್ ವಿಚ್ ಕೆನಾಟ್ ಬಿ ಹ್ಯಾಂಡಲ್ಡ್ ಆನ್ ಎ ಸ್ಟೇಷನರಿ ಡ್ರಿಲ್ಲಿಂಗ್ ಮಿಷಿನ್ಸ್. ಅಂದರೆ ಯಾವ ವಸ್ತುಗಳನ್ನು, ಯಾವ ಜಾಬನ್ನು ಸ್ಟೇಷನರಿ ಡ್ರಿಲ್ಲಿಂಗ್ ಮಿಷಿನ್ಸ್ ಹತ್ರ ತರಲಿಕ್ಕೆ ಆಗಲ್ವ, ಅಂಥ ಒಂದು ಜಾಬ್ಸ್ಗೆ ಡ್ರಿಲ್ನ ಹಾಕ್ಲಿಕ್ಕೆ ನಾವು ಏನನ್ನು ಬಳಸ್ತೀವಿ, ಪೋರ್ಟಬಲ್ ಹ್ಯಾಂಡ್ ಡ್ರಿಲ್ಲಿಂಗ್ ಮಿಷಿನ್ಸನ್ನು ಯೂಸ್ ಮಾಡ್ತೀವಿ. ಯಾವುದೋ ಒಂದು ಮೆಷಿನ್ ಬೆಡ್ ಇದೆ, ದೊಡ್ಡ ಬೆಡ್, ಅದನ್ನು ಎತ್ಕೊಬಂದು ಇಲ್ಲಿ ಇಟ್ಕೊಂಡು ಡ್ರಿಲ್ ಮಾಡೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ, ಅಲ್ಲಿ ನಾವು ಡ್ರಿಲ್ಲಿಂಗ್ ಆಪರೇಷನ್ಸನ್ನು ಮಾಡಬೇಕಾದ್ರೆ ಈ ಪೋರ್ಟಬಲ್ ಹ್ಯಾಂಡ್ ಡ್ರಿಲ್ಲಿಂಗ್ ಮಿಷಿನ್ಸನ್ನು ನಾವು ಬಳಸ್ತೀವಿ. ದೇರ್ ಆರ್ ಟೂ ಟೈಪ್ಸ್ ಇನ್ ಪೋರ್ಟಬಲ್ ಹ್ಯಾಂಡ್ ಡ್ರಿಲ್ಲಿಂಗ್ ಮಿಷಿನ್: ಪೋರ್ಟಬಲ್ ಆ್ಯಂಡ್ ಆಪರೇಟೆಡ್ ಡ್ರಿಲ್ಲಿಂಗ್ ಮಿಷಿನ್, ಪೋರ್ಟಬಲ್ ಪವರ್ ಆಪರೇಟೆಡ್ ಡ್ರಿಲ್ಲಿಂಗ್ ಮಿಷಿನ್ಸ್ ಅಂತ ಎರಡು ಥರ ಇದೆ. ಒಂದು ಪೋರ್ಟಬಲ್ ಹ್ಯಾಂಡ್ ಆಪರೇಟೆಡ್, ಇನ್ನೊಂದು ಪೋರ್ಟಬಲ್ ಪವರ್ ಆಪರೇಟೆಡ್. ಒಂದು ಹ್ಯಾಂಡಿಂದನೇ ಆಪರೇಟ್ ಮಾಡ್ಬೋದು, ಇನ್ನೊಂದು ಪವರ್, ಎಲೆಕ್ಟ್ರಿಕಲ್ ಪವರ್ ಅಥವಾ ನ್ಯೂಮ್ಯಾಟಿಕ್ ಪವರನ್ನು ಬಳಸ್ಕೊಂಡು ಕೂಡ ನಾವು ಡ್ರಿಲ್ಲನ್ನು ಮಾಡ್ಬೋದು. ಈಗ ಪೋರ್ಟಬಲ್ ಪವರ್ ಆಪರೇಟೆಡ್ ಡ್ರಿಲ್ಲಿಂಗ್ ಮಿಷಿನ್ಸ್ನಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಡ್ರಿಲ್, ಇದರಲ್ಲಿ ಲೈಟ್ ಡ್ಯೂಟಿನೂ ಬರುತ್ತೆ, ಹೆವಿ ಡ್ಯೂಟಿನೂ ಬರುತ್ತೆ. ದಿಸ್ ಈ ಮಿಷಿನ್ಸ್ನ ಎಲ್ಲ ನೋಡಿದ್ದೀರಿ, ಈಗ ನೀವೆಲ್ಲ ನಿಮ್ಮ ಮನೆಯಲ್ಲಿ ಬಳಸಿರ್ಬೋದು, ಕಾರ್ಪೆಂಟ್ರು ಬಳಸಿರ್ಬೋದು,
ಅಲ್ವಾ. ಈಗ ನಾವು ಇಲ್ಲಿ ವರ್ಕ್ಶಾಪ್ನಲ್ಲಿ ಅನೇಕ ಸಂದರ್ಭದಲ್ಲಿ ಈ ಡ್ರಿಲ್ಲನ್ನು ಈಗ ಆಲ್ರೆಡಿ ನೀವು ಬಳಸಿದ್ದೀವಿ, ಎಲೆಕ್ಟ್ರಿಕಲ್ ಹ್ಯಾಂಡಲ್ ಲೈಟ್ ಡ್ಯೂಟಿ. ಸೊ ದೀಸ್ ಆರ್ ಅವೈಲಬಲ್ ಇನ್ ಡಿಫ್ರೆಂಟ್ ಫಾರ್ಮ್ಸ್, ಬೇರೆ ಬೇರೆ ಫಾರ್ಮ್ಸ್ನಲ್ಲಿ ಸಿಗುತ್ತೆ. ದ ಎಲೆಕ್ಟ್ರಿಕಲ್ ಹ್ಯಾಂಡಲ್ ಆಸ್ ಎ ಸ್ಮಾಲ್ ಎಲೆಕ್ಟ್ರಿಕಲ್ ಮೋಟಾರ್ ಫಾರ್ ಡ್ರೈವಿಂಗ್ ದ ಡ್ರಿಲ್. ಇಲ್ಲಿ ಒಂದು ಎಲೆಕ್ಟ್ರಿಕಲ್ ಮೋಟಾರ್ ಅನ್ನು ಕೊಟ್ಟಿರ್ತಾರೆ, ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಬೇಕು ಈ ಡ್ರಿಲ್ಲನ್ನು ಡ್ರೈವ್ ಮಾಡಲಿಕ್ಕೆ, ತಿರುಗಿಸ್ಲಿಕ್ಕೆ ಈ ಒಂದು ಎಲೆಕ್ಟ್ರಿಕ್ ಮೋಟಾರನ್ನು ಕೊಟ್ಟಿರ್ತಾರೆ. ಎಲೆಕ್ಟ್ರಿಕ್ ಕನೆಕ್ಷನ್ಸ್ ಅನ್ನು ತೆಗೆದುಕೊಂಡು ಅದಕ್ಕೆ ಸ್ವಿಚ್ ಅನ್ನು ಹಾಕೊಂಡು ನಾವು ಆಪರೇಟ್ ಅನ್ನು ಮಾಡ್ಬೋದು. ಆನ್ ದ ಎಂಡ್ ಆಫ್ ದ ಸ್ಪಿಂಡಲ್ ಎಲ್ ಡ್ರಿಲ್ ಚೆಕ್ ಇಸ್ ಮೌಂಟೆಡ್. ಇಲ್ಲಿ ಒಂದು ಡ್ರಿಲ್ ಚೆಕ್ ಕೂಡ ಇದೆ ನೋಡಿ, ಇಲ್ಲಿ ಡ್ರಿಲ್ ಚೆಕ್ ಇದನ್ನು ಆಪರೇಟ್ ಮಾಡಲಿಕ್ಕೆ ಚೆಕ್ ಕೀಯನ್ನು ಕೂಡ ಕೊಟ್ಟಿರ್ತಾನೆ. ಸೊ ಇಲ್ಲಿ ನಾವು ಡ್ರಿಲ್ಲನ್ನು ಮೌಂಟ್ ಮಾಡಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ದಿಸ್ ಡ್ರಿಲ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಎ ಲೈಟ್ ಡ್ಯೂಟಿ ವರ್ಕ್, ಫಾರ್ ಮೇಕಿಂಗ್ ಎ ಹೋಲ್, ಮೇಕಿಂಗ್ ಎ ಸ್ಮಾಲ್ ಹೋಲ್, ಸ್ಮಾಲ್ ಹೋಲ್ಸ್ ಅನ್ನು ಮಾಡಲಿಕ್ಕೆ ಈ ಒಂದು ಡ್ರಿಲ್ಲನ್ನು ನಾವು ಬಳಸ್ತೀವಿ. ಎಲೆಕ್ಟ್ರಿಕಲ್ ಆ್ಯಂಡ್ ಡ್ರಿಲ್ಸ್ ಯೂಸ್ಡ್ ಫಾರ್ ಲೈಟ್ ಡ್ಯೂಟಿ ವಿಲ್ ಹ್ಯಾವ್ ಯೂಶ್ವಲಿ ಸಿಂಗಲ್ ಸ್ಪೀಡ್. ಇದರಲ್ಲಿ ಸಾಮಾನ್ಯವಾಗಿ ಲೈಟ್ ಡ್ಯೂಟಿನಲ್ಲಿ ಒಂದೇ ಸ್ಪೀಡ್ ಇರುತ್ತೆ, ಹೆವಿ ಡ್ಯೂಟಿ ಆದರೆ ಎರಡು ಅಥವಾ ಮೂರು ಸ್ಪೀಡನ್ನು ನೀವು ಚೈನ್ ಮಾಡ್ಕೋಬಹುದು. ಹೆವಿ ಡ್ಯೂಟಿ ನೋಡಿ, ದಿಸ್ ಇಸ್ ಹೆವಿ ಡ್ಯೂಟಿ, ದಿಸ್ ಇಸ್ ಹೆವಿ ಡ್ಯೂಟಿ ಡ್ರಿಲ್ಲಿಂಗ್ ಮಷಿನ್ಸ್, ದಿಸ್ ಒನ್ ಇಸ್ ಕಾಲ್ಡ್. ಇಲ್ಲಿ ಸ್ಪೀಡ್ ಚೇಂಜ್ ಆಪ್ಷನ್ಸ್ ಕೂಡ ಇದೆ. ದ ಡ್ರಿಲ್ ಆಸ್ ಅನ್ ಅಡಿಷನಲ್ ಫೀಚರ್ಸ್ ಬಾ ವಿಚ್ ದ ಡ್ರಿಲ್ ಸ್ಪೀಡ್ ಕ್ಯಾನ್ ಬಿ ವೇರಿಡ್ ಥ್ರೂ ದ ಸಿಸ್ಟಮ್ ಆಫ್ ಗೇರ್ಸ್. ಇಲ್ಲಿ ಒಂದು ಗೇರ್ ಸಿಸ್ಟಮ್ಸ್ ಅನ್ನು ಕೊಟ್ಟಿರ್ತಾನೆ ಒಳಗಡೆ. ನಾವು ಸ್ಪೀಡನ್ನು ಕೂಡ ನಾವೇನು ಮಾಡ್ಬೋದು, ವೇರಿಯನ್ನು ಆ ಒಂದು ಬಟನ್ಸನ್ನು ಇಲ್ಲಿ ಕೊಟ್ಟಿದ್ದಾನೆಲ್ಲ, ಇದನ್ನು ಚೇಂಜ್ ಮಾಡೋದ್ರ ಮೂಲಕ ಸ್ಪೀಡನ್ನು ಕೂಡ ನಾವೇನು ಮಾಡ್ಬೋದು, ವೇರಿಯನ್ನು ನಾವು ಮಾಡ್ಬೋದು. ದಿಸ್ ಇಸ್ ಪರ್ಟಿಕ್ಯುಲರ್ ಯೂಸ್ಫುಲ್ ಫಾರ್ ಡ್ರಿಲ್ಲಿಂಗ್ ಲಾರ್ಜರ್ ಡ್ರಾಮೀಟರ್, ಡೊಡ್ ದೊಡ್ಡ ಡ್ರಿಲ್ಲನ್ನು ಡ್ರಿಲ್ ಮಾಡಲಿಕ್ಕೆ ಈ ಒಂದು ಡ್ರಿಲ್ಲನ್ನು ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಲೈಟ್ ಡ್ಯೂಟಿ ಆದರೆ ಆ್ಯಸ್ ಯೂಶ್ವಲ್ ಲೆಸ್ ದೆನ್ 6 mm, ಹೆವಿ ಡ್ಯೂಟಿ ಆದರೆ 12.5 mm ವರೆಗೂ ನಾವು ಇಲ್ಲಿ ಡ್ರಿಲ್ಲನ್ನು ಈ ಡ್ರಿಲ್ಲನ್ನು ನಾವು ಬಳಸಲಿಕ್ಕೆ ಸಾಧ್ಯ ಇದೆ. ಈ ಎಲೆಕ್ಟ್ರಿಕ್ ಹ್ಯಾಂಡ್ ಡ್ರಿಲ್ ಒಂದು ಲೈಟ್ ಡ್ಯೂಟಿ, ಒಂದು ಹ್ಯಾವಿ ಡ್ಯೂಟಿ ಡ್ರಿಲ್ಲಿಂಗ್ ಮಷಿನ್. ಇನ್ನು ನ್ಯೂಮ್ಯಾಟಿಕ್ ಹ್ಯಾಂಡ್ ಡ್ರಿಲ್ಲು ಕೂಡ ಸಿಗುತ್ತೆ. ದಿಸ್ ಇಸ್ ದ ನ್ಯೂಮ್ಯಾಟಿಕ್ ಹ್ಯಾಂಡ್ ಡ್ರಿಲ್. ಇದನ್ನು ಆಪರೇಟ್ ಮಾಡಬೇಕಂದ್ರೆ ನ್ಯೂಮ್ಯಾಟಿಕ್ ಪವರ್ ಬೇಕು. ನ್ಯೂಮ್ಯಾಟಿಕ್ ಪವರ್ ಅಂದರೆ ಏರ್, ಕಂಪ್ರೆಸ್ಡ್ ಏರ್ ಬೇಕು ಇದಕ್ಕೆ. ಇಲ್ಲಿ ಎಲೆಕ್ಟ್ರಿಸಿಟಿ ಬೇಡ, ಇಲ್ಲಿ ಕಂಪ್ರೆಸ್ಡ್ ಏರ್. ಸೊ ಇಲ್ಲಿ ಓಸ್ ಪೈಪ್ ಮೂಲಕ ಇದಕ್ಕೆ ಏರ್ ಕನೆಕ್ಷನ್ಸನ್ನು ಮಾಡಿಕೊಂಡು ನಾವು ಈ ಒಂದು ನ್ಯೂಮ್ಯಾಟಿಕ್ ಡ್ರಿಲ್ಲನ್ನು ಏನು ಮಾಡ್ತೀವಿ, ಆಪರೇಟ್ ಮಾಡ್ತೀವಿ. ಸೊ ದಿಸ್ ಇಸ್ ಎ ನ್ಯೂಮ್ಯಾಟಿಕ್ ಡ್ರಿಲ್. ದಿಸ್ ಟೈಪ್ ಆಫ್ ಡ್ರಿಲ್ ಈಸ್ ಆಪರೇಟೆಡ್ ಬೈ ಕಂಪ್ರೆಸ್ಡ್ ಏರ್. ನ್ಯೂಮ್ಯಾಟಿಕ್ ಅಂತ ಅಂದ್ರೆ ಏರ್, ಕಂಪ್ರೆಸ್ಡ್ ಏರ್. ಸೊ ಇಲ್ಲಿ ಒಂದು ಏರ್ ಮೋಟಾರ್ ಇರುತ್ತದೆ, ಏರ್ ಸಪ್ಲೈ ಓಸ್ ಪೈಪ್ ಇರುತ್ತದೆ, ಇಲ್ಲಿ ಟ್ವಿಸ್ಟ್ ಗ್ರಿಪ್ ಏರ್ ವಾಲ್ವ್ ಇರುತ್ತದೆ, ಪ್ರೆಜರ್ ಅಡ್ಜಸ್ಟ್ಮೆಂಟ್ ಸ್ಕ್ರೂ ಇರುತ್ತದೆ, ಸ್ಟಡಿ ಹ್ಯಾಂಡಲ್ ಹ್ಯಾಂಡಲ್ ಇಟ್ಕೊಳ್ಳಿಕ್ಕೆ ಗೇರ್ ಬಾಕ್ಸು ಮತ್ತು ಚೆಕ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಒಂದು ಚೆಕ್ ಇರುತ್ತೆ, ಇಲ್ಲಿ ನಾವೇನು ಮಾಡ್ತೀವಿ. ಸೊ ಏರ್ ಇದರಲ್ಲಿ ನೋಡಿ, ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್, ಇದು ಒರಿಜಿನಲ್ ನ್ಯೂಮ್ಯಾಟಿಕ್ ಹ್ಯಾಂಡಲ್ ಮೆಷಿನ್ಸ್. ಇಲ್ಲಿ ಚೆಕ್ ಮತ್ತು ಚೆಕ್ ಕೀ ಚೆಕ್ ಇದೆ, ಇಲ್ಲಿ ಚೆಕ್ ಕೀ ಇದೆ. ಸೊ ಇಲ್ಲಿ ಡ್ರಿಲ್ ಬಿಟ್ಟನ್ನು ಮೌಂಟ್ ಮಾಡ್ಬೋದು, ಇಲ್ಲಿ ಕಾಂಪ್ರೆಸ್ಡ್ ಏರನ್ನು ಕನೆಕ್ಷನ್ ಮಾಡಿಕೊಂಡು ಇಲ್ಲಿ ಬಟನನ್ನು ಪ್ರೆಸ್ ಮಾಡಿದ್ರೆ ಅದು ಸ್ಪಿಂಡಲ್ ಏನಾಗುತ್ತೆ, ಆಪರೇಟ್. ದಿಸ್ ಇಸ್ ನ್ಯೂಮ್ಯಾಟಿಕ್ ಹ್ಯಾಂಡ್ ಡ್ರಿಲ್. ಈ ನ್ಯೂಮ್ಯಾಟಿಕ್ ಹ್ಯಾಂಡ್ ಡ್ರಿಲ್ ಏನಿದೆ, ಇಲ್ಲಿ ಒಂದು ಏರ್ ಡ್ರೈವನ್ ಮೋಟರನ್ನು ಕೊಟ್ಟಿರ್ತಾರೆ. ಸೊ ಆ್ಯನ್ ಏರ್ ಡ್ರೈವರ್ ಬೈ ಮೋಟರ್ ಇಸ್ ಹೌಸ್ಡ್ ಇನ್ ದ ಕೇಸಿಂಗ್ ಅಂಡ್ ಈಸ್ ಆ್ಯಂಡ್ ಈಸ್ ಫಿಟೆಡ್ ಅಲಾಂಗ್ ದ ಏರ್ ಪೈಪ್. ಒಂದು ಸ್ಟಡಿ ಹ್ಯಾಂಡಲನ್ನು ಕೂಡ ಫಿಟ್ ಮಾಡಿರ್ತಾನೆ ಟು ಆಪರೇಟ್ ದ ಡ್ರಿಲ್ ಕನ್ವೀನಿಯಂಟ್ಲಿ. ಸೊ ಡ್ರಿಲ್ಲನ್ನು ಕನ್ವೀನಿಯಂಟ್ ಆಗಿ ಆಪರೇಟ್ ಮಾಡಲಿಕ್ಕೆ ಆ ರೀತಿ ಒಂದು ಪ್ರಾವಿಷನ್ ಅನ್ನು ಮಾಡಿರ್ತಾರೆ. ದಿಸ್ ಡ್ರಿಲ್ ಈಸ್ ಯೂಸ್ಡ್ ವೇರ್ ಎಲೆಕ್ಟ್ರಿಸಿಟಿ ಆಪರೇಟೆಡ್ ಡ್ರಿಲ್ಸ್ ಆರ್ ಪ್ರೈವೇಟೆಡ್. ನೋಡಿ, ಇದು ಇಂಪಾರ್ಟೆಂಟ್. ಇಲ್ಲಿ ನ್ಯೂಮ್ಯಾಟಿಕ್ ಹ್ಯಾಂಡಲನ್ನು ಎಲ್ಲಿ ಬಳಸ್ತಾರೆ ಅಂದರೆ, ಎಲ್ಲಿ ಎಲೆಕ್ಟ್ರಿಕಲಿ ಆಪರೇಟೆಡ್ ಡ್ರಿಲ್ಲಿಂಗ್ ಮೆಷಿನ್ಸನ್ನು ಬಳಸಲಿಕ್ಕೆ ಸಾಧ್ಯತೆ ಇಲ್ಲವೋ, ಅಪಾಯ ಇರುತ್ತೋ ಅಂಥ ಸಂದರ್ಭದಲ್ಲಿ ಈ ನ್ಯೂಮ್ಯಾಟಿಕ್ ಹ್ಯಾಂಡಲನ್ನು ಯೂಸ್ ಮಾಡ್ತಾರೆ. ಅಂದರೆ ಎಕ್ಸ್ಪ್ಲೋಸಿವ್ ಫ್ಯಾಕ್ಟ್ರೀಸ್, ಪೆಟ್ರೋಲಿಯಂ ರಿಫೈನರೀಸ್, ಪೆಟ್ರೋಲಿಯಂ ಪೈಪ್ಸು ಅಥವಾ ಪೆಟ್ರೋಲಿಯಂ ಉತ್ಪಾದನೆ ಮಾಡ್ತಕ್ಕಂಥ ಘಟಕಗಳಲ್ಲಿ ನಾವೇನಾದರೂ ಡ್ರಿಲ್ಲನ್ನು ಮಾಡಬೇಕಾದ್ರೆ ಎಲೆಕ್ಟ್ರಿಕಲ್ ಆಪರೇಟೆಡ್ ಡ್ರಿಲ್ಸನ್ನು ಬಳಸಲಿಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಈ ನ್ಯೂಮ್ಯಾಟಿಕ್ ಹ್ಯಾಂಡಲನ್ನು ಯೂಸ್ ಮಾಡ್ತಾರೆ. ಅಂದರೆ ವೇರ್ ಎಲೆಕ್ಟ್ರಿಕಲಿ ಆಪರೇಟೆಡ್ ಡ್ರಿಲ್ಸ್ ಆರ್ ಪ್ರೈವೇಟೆಡ್, ಎಲ್ಲಿ ಪ್ರಾಯ್ಬೇಟ್ ಮಾಡಿರ್ತಾರೋ, ನಿಷೇಧವನ್ನು ಮಾಡಿರ್ತಾರೋ ಅಂಥ ಕಡೆ ನ್ಯೂಮ್ಯಾಟಿಕ್ ಹ್ಯಾಂಡಲನ್ನು ಬಳಸ್ತಾರೆ. ಈ ಹ್ಯಾಂಡ್ ಆಪರೇಟೆಡ್ ಡ್ರಿಲ್ಲಿಂಗ್ ಮೆಷಿನ್ಸ್ ಕೂಡ ಸಿಗುತ್ತೆ. ಈಗ ನೀವು ಪವರ್ ಆಪರೇಟೆಡ್ ನೋಡಿದ್ರಿ. ಸೊ ಇದರ ಎಲೆಕ್ಟ್ರಿಕಲಿ ಪವರ್ ಅಥವಾ ನ್ಯೂಮ್ಯಾಟಿಕಲ್ ಪವರ್ ಅನ್ನು ನೋಡಿದ್ರಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯಾಂಡ್ ಆಪರೇಟೆಡ್ ಡ್ರಿಲ್ಲಿಂಗ್ ಮೆಷಿನ್ಸ್ ಆರ್ ಆಲ್ಸೋ ಅವೈಲಬಲ್. ದೇ ಆರ್ ಯೂಸ್ಡ್ ಇನ್ ಸ್ಟ್ರಕ್ಚರಲ್ ಫ್ಯಾಬ್ರಿಕೇಷನ್, ಸ್ಟ್ರಕ್ಚರಲ್ ಫ್ಯಾಬ್ರಿಕೇಷನ್ಸ್ ವರ್ಕಲ್ಲಿರ್ಬೋದು, ಸೀಟ್ ಮೆಟಲ್ಲಿರ್ಬೋದು, ಕಾರ್ಪೆಂಟ್ರಿ ಇರ್ಬೋದು. ಪರ್ಟಿಕ್ಯುಲರ್ಲಿ ವೇರ್ ಎಲೆಕ್ಟ್ರಿಸಿಟಿ ಆರ್ ನ್ಯೂಮ್ಯಾಟಿಕ್ ಸಪ್ಲೈ ಇಸ್ ನಾಟ್ ಅವೈಲಬಲ್, ಎಲ್ಲಿ ಎಲೆಕ್ಟ್ರಿಕ್ ಸಪ್ಲೈ ಇಲ್ವೋ, ಎಲ್ಲಿ ನ್ಯೂಮ್ಯಾಟಿಕ್ ಸಪ್ಲೈ ಇಲ್ವೋ ಅಂಥ ಕಡೆ ಈ ಒಂದು ಹ್ಯಾಂಡ್ ಆಪರೇಟೆಡ್ ಡ್ರಿಲ್ಲಿಂಗ್ ಮೆಷಿನ್ಸನ್ನು ಬಳಸ್ತಾರೆ.
ಸೊ ಅದರಲ್ಲಿ ಒಂದು ರಾಟ್ಜೆಟ್ ಡ್ರಿಲ್ಲಿಂಗ್ ಮಷಿನ್ಸ್ ಅಂತ ಬರುತ್ತೆ. ಇಟ್ ಇಸ್ ಎ ಪೋರ್ಟಬಲ್ ಡ್ರಿಲ್ಲಿಂಗ್ ಮಷಿನ್. ಇಟ್ ಕನ್ಸಿಸ್ಟ್ ಆಫ್ ಎ ಪಿಲ್ಲರ್ ಪೋಸ್ಟ್. ಇದನ್ನು ಕೂಡ ಒಂದ್ ಕಡೆಯಿಂದ ಒಂದ್ ಕಡೆ ಸಾಗಾಟವನ್ನು ಮಾಡಬಹುದು. ಸೊ ಇಟ್ ಇಸ್ ಯೂಸ್ಡ್ ಫಾರ್ ಡ್ರಿಲ್ಲಿಂಗ್ ಆನ್ ಹೆವಿ ವೆಯ್ಟ್ ಜಾಬ್ಸ್, ಹೆವಿ ವೆಯ್ಟ್ ಜಾಬ್ಸ್, ಇರೆಗ್ಯುಲರ್ ಶೇಪ್ಡ್ ಜಾಬ್ಸ್, ಎಲ್ಲಿ ಎಲೆಕ್ಟ್ರಿಸಿಟಿ ಇಲ್ವೋ ಅಲ್ಲಿ ಈ ಒಂದು ರಾಟ್ಜೆಟ್ ಡ್ರಿಲ್ಲಿಂಗ್ ಮಷಿನ್ಸ್ ಅನ್ನು ನಾವು ಬಳಸ್ಬೋದು. ದ ಬ್ರೇಸ್ ಇಸ್ ಯೂಸ್ ಡ್ರಿಲ್ ಫ್ರಮ್ 9 to 20 mm. ಸಾಮಾನ್ಯವಾಗಿ 9 mm ಡಯಾಮೀಟ್ರಿಂದ 20 mm ಡಯಾಮೀಟ್ರ್ ಡ್ರಿಲ್ವರೆಗೂ ಈ ರಾಟ್ಜೆಟ್ ಡ್ರಿಲ್ಲಿಂಗ್ ಮಷಿನ್ಸ್ನಲ್ಲಿ ನಾವು ಆಪರೇಟನ್ನು ಮಾಡ್ಬೋದು. ಡ್ರಿಲ್ಲನ್ನು ಹೋಲನ್ನು ಹಾಕ್ಬೋದು. ಇಟ್ ವರ್ಕ್ಸ್ ಅಂಡರ್ ದ ಸಿಸ್ಟಮ್ ಆನ್ ಎ ಸ್ಕ್ರೂ ಅಂಡ್ ನಟ್ ಬಿಹೈಂಡ್ ಪ್ರೋಸೆಸ್. ಇದು ಯಾವ ಒಂದು ಮೆಕ್ಯಾನಿಸಮ್ನಲ್ಲಿ ವರ್ಕ್ ಆಗುತ್ತೆ ಅಂದರೆ ಸ್ಕ್ರೂ ಅಂಡ್ ನಟ್ ಬೈ ರಾಟ್ಜೆಟ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಬೈ ಹ್ಯಾಂಡ್ ಪ್ರೋಸೆಸ್ನಲ್ಲಿ ನಾವು ಇದು ಡ್ರಿಲ್ಲನ್ನು ನಾವು ಹಾಕ್ತೀವಿ. ರಾಟ್ಜೆಟ್ ಡ್ರಿಲ್ಲಿಂಗ್ ಮೆಷಿನ್ಸ್ನ ತೋರಿಸ್ತೀನಿ. ದಿಸ್ ಇಸ್ ಅ ರಾಟ್ಜೆಟ್ ಡ್ರಿಲ್ಲಿಂಗ್ ಮಷಿನ್ಸ್. ನೋಡಿ, ಇಲ್ಲೊಂದು ಹೆವಿ ಬೇಸನ್ನು ನಾವು ಕಾಣ್ತಾ ಇದ್ದೀವಿ. ದಿಸ್ ಇಸ್ ಎ ಹೆವಿ ಬೇಸ್. ನೋಡಿ, ಇಲ್ಲಿ ಎರಡನೇ ಪಾರ್ಟ್ ರಾಟ್ಜೆಟ್ ಬಿಟ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಹ್ಯಾಂಡಲ್, ಅಂದರೆ ಡ್ರಿಲ್ಲನ್ನು ನಾವು ತಿರುಗಿಸ್ಲಿಕ್ಕೆ. ಈಗ ಒಂದ್ಸಲ ಈಗ ಹೇಳಿದ್ರೆ ಅದು ಡ್ರಿಲ್ಲು ಬರುತ್ತೆ, ಮತ್ತೆ ನಾವು ಬ್ಯಾಕ್ ಹೋದ್ರೆ ಪ್ರೆಷರ್ ಶೂನ್ಯ ಇರುತ್ತೆ, ಜೀರೋ ಇರುತ್ತೆ. ನಾವು ಎಲ್ಲಿ ಹೋಗಿ ನಿಲ್ಲಿಸಿ ಎಳಿತೀವಿ ಅಲ್ಲಿಂದ ಏನಾಗುತ್ತೆ, ಸೊ ಎಗೈನ್ ನಾವು ಅಲ್ಲಿ ಫೋರ್ಸು ಪಿಕಪ್ ಆಗುತ್ತೆ, ಡ್ರಿಲ್ಲು ರೊಟೇಟ್ ಆಗುತ್ತೆ. ಸೊ ಇದು ರಾಟ್ಜೆಟ್ ಸ್ಪ್ಯಾನರ್ಸನ್ನು ನಾವು ಯೂಸ್ ಮಾಡ್ತೀವಲ್ಲ ಆ ರೀತಿ ಇದು ರಾಟ್ಜೆಟ್ ಡ್ರಿಲ್ಲಿಂಗ್ ಮಷಿನ್. ಸೊ ಇದು ದಿಸ್ ಇಸ್ ಎ ಹ್ಯಾಂಡಲ್, ರಾಟ್ಜೆಟ್ ಹ್ಯಾಂಡಲ್. ಆ್ಯಂಡ್ ಅನದರ್ ಒನ್ ಇಸ್ ರಾಟ್ಜೆಟ್ ಬ್ರೇಷ್ ಅಂತ ನಾವು ಕರಿತೀವಿ. ಸೊ ಫೋರ್ತ್ ದಿಸ್ ಇಸ್ ದ ರಾಟ್ಜೆಟ್ ಬ್ರೇಷ್. ಆ್ಯಂಡ್ ದೆನ್ ರಾಟ್ಜೆಟ್ ವೀಲ್ ಇದೆ, ಫಿಫ್ತ್ ಒನ್ ದಿಸ್ ಇಸ್ ಕಾಲ್ಡ್ ರಾಟ್ಜೆಟ್ ವೀಲ್. ಸಿಕ್ಸ್ತ್ ಒನ್ ಇಟ್ ಈಸ್ ಕಾಲ್ಡ್ ಫೀಡಿಂಗ್ ನಟ್. ಪ್ರೆಜರ್ ಆರ್ಮ್ ದಿಸ್ ಇಸ್ ಸೆವೆಂತ್ ಒನ್ ಏನಿದೆ, ಇದು ಪ್ರೆಜರ್ ಆರ್ಮ್. ಸೊ ಏತ್ ಒನ್ ಇಸ್ ಕಾಲ್ಡ್ ಅ ಸೆಂಟರ್ಸ್. ಆ್ಯಂಡ್ ಪಿಲ್ಲರ್, ಇದು ಬಿಗ್ ಕಾಲಮ್ ಅಥವಾ ಪಿಲ್ಲರ್, ಇದು 9th ಪಾರ್ಟ್ ಏನಿದೆ ಅದು. ದೆನ್ ಕ್ಲ್ಯಾಂಪಿಂಗ್ ಆರಮ್, ಒಂದು 10th ಏನಿದೆ, ಇದು ಕ್ಲ್ಯಾಂಪಿಂಗ್ ಆರಮ್. ದಿಸ್ ಇಸ್ ದ ವರ್ಕ್, ಇಲ್ಲಿ ವರ್ಕನ್ನು ತಂದು ಈ ಒಂದೇನಿದೆ ಬೇಸ್ ಅದ್ರ ಮೇಲೆ ವರ್ಕನ್ನು ಇಟ್ಟು ಅದನ್ನು ಕ್ಲ್ಯಾಂಪ್ ಮಾಡಿ ನಾವೇನು ಮಾಡ್ತಾ ಇದ್ದೀವಿ, ಡ್ರಿಲ್ಲನ್ನು ಮಾಡಿ. ಇಲ್ಲಿ ಯಾವುದೇ ರೀತಿಯಾದಂಥ ಎಲೆಕ್ಟ್ರಿಸಿಟಿ ಬೇಕಾಗಿಲ್ಲ. ಸೊ ಇಲ್ಲಿ ನಾವು ಹ್ಯಾಂಡ್ ಆಪರೇಟೆಡ್ ಅನ್ನು ಏನು ಮಾಡ್ಬೋದು, ಅಪ್ ಟು 9 to 20 mm ವರೆಗೆ ಡ್ರಿಲ್ಲನ್ನು ಮಾಡಬಹುದು. ದಿಸ್ ಇಸ್ ರಾಟ್ಜೆಟ್ ಡ್ರಿಲ್ಲಿಂಗ್ ಮಷಿನ್ ಆ್ಯಂಡ್ ಇಟ್ ಈಸ್ ಫಾಲ್ಸ್. ಇನ್ನೊಂದು ಬೆವೆಲ್ ಗೇರ್ ಟೈಪ್ ಡ್ರಿಲ್ಲಿಂಗ್ ಮಷಿನ್ ಸಿಗುತ್ತೆ. ಸಾಮಾನ್ಯವಾಗಿ ಎಲೆಕ್ಟ್ರಿಷಿಯನ್ಸು ಮತ್ತು ವಾಟರ್ ಕಾರ್ಪೆಂಟರ್ಸು ಇವರೆಲ್ಲ ಇದನ್ನು ಬಳಸ್ತಾರೆ, ಬೆವೆಲ್ ಟೈಪ್ ಡ್ರಿಲ್ಲಿಂಗ್ ಮಷಿನ್. ಇಟ್ ಈಸ್ ಯೂಸ್ಡ್ ಫಾರ್ ಡ್ರಿಲ್ಲಿಂಗ್ ಸ್ಮಾಲ್ ಡಯಾಮೀಟರ್ ಹೋಲ್ಸ್ ಅಪ್ ಟು 6 mm. ಸಾಮಾನ್ಯವಾಗಿ ಒಂದು 6 mm ಡ್ರಿಲ್ವರೆಗೆ ನಾವು ಈ ಒಂದು ದಿಸ್ ಇಸ್ ಬೆವೆಲ್ ಗೇರ್ ಟೈಪ್ ಡ್ರಿಲ್ಲಿಂಗ್ ಮಷಿನ್ಸ್. ಇದು ಯಾವ ರೀತಿ ವರ್ಕ್ ಆಗುತ್ತೆ ನೋಡಿ, ಈ ರೀತಿ ನೋಡಿ, ಇಲ್ಲಿ ಹ್ಯಾಂಡ್ ಇಟ್ಕೊಂಡಿದ್ದಾರೆ, ಇಲ್ಲಿ ಇನ್ನೊಂದು ಕೈಲಿ ಏನು ಮಾಡ್ತಾ ಇದೆ, ರೊಟೇಟ್ ಆಗ್ತಾ ಇದೆ. ಇಲ್ಲಿ ಡ್ರಿಲ್ ಬಿಟ್ಟು ಏನಾಗುತ್ತೆ, ತಿರುಗುತ್ತೆ, ಅವಾಗ ಇಲ್ಲಿ ಡ್ರಿಲ್ ಆಗುತ್ತೆ. ಸೊ ದಿಸ್ ಈಸ್ ಅ ಹ್ಯಾಂಡ್ ಡ್ರಿಲ್, ಹ್ಯಾಂಡ್ ಡ್ರಿಲ್, ಬೆವೆಲ್ ಗೇರ್ ಹ್ಯಾಂಡ್ ಡ್ರಿಲ್. ಸೊ ಅದು ಎನ್ಲಾರ್ಜ್ಡ್ ವೀವ್, ಇಲ್ಲೊಂದು ಸ್ಟಡಿ ಹ್ಯಾಂಡಲ್ ಇದೆ, ಇಲ್ಲಿ ಆಪರೇಟಿಂಗ್ ಹ್ಯಾಂಡಲ್ ಇದೆ, ತಿರುಗ್ತಾ ಇರತಕ್ಕಂಥದ್ದು. ದಟ್ ಈಸ್ ಬೆವೆಲ್ ಗೇರ್ ಮೆಕಾನಿಸಮ್ಸ್ ಅನ್ನ ಕೊಟ್ಟಿದ್ದಾರೆ, ಪಿನಿಯನ್ ಬೆವೆಲ್ ಗೇರ್ ಮತ್ತು ಪಿನಿಯನ್ ಮೆಕಾನಿಸಮ್ನಲ್ಲಿ ವರ್ಕ್ ಆಗುತ್ತೆ. ಇಲ್ಲಿ ಚೆಕ್ ಇದೆ. ಸೊ ದಿಸ್ ಚೆಕ್ ಕೆನ್ ಹೋಲ್ಡ್ ದ ಡ್ರಿಲ್ ಬಿಟ್ ಅಪ್ ಟು ಸ್ಮಾಲ್ ಡಯಾಮೀಟರ್ ಸಿಕ್ಸ್ ಎಮ್ ಎಮ್ ವರೆಗೆ ನಾವು ಇದರಲ್ಲಿ ಈಸಿಯಾಗಿ ನಾವು ವಿತೌಟ್ ಎಲೆಕ್ಟ್ರಿಕಲ್ ಪವರ್ ಬೈ ಹ್ಯಾಂಡ್ ಪವರ್ನಲ್ಲಿ ನಾವೇನು ಮಾಡ್ಬೋದು, ಮ್ಯಾನ್ಯುವಲ್ ಆಗಿ ಡ್ರಿಲ್ಲನ್ನು ಮಾಡ್ಬೋದು. ಇನ್ನೊಂದು ಪೋರ್ಟಬಲ್ ಡ್ರಿಲ್ಲಿಂಗ್ ಮಷಿನ್ ಅಂದರೆ ಬ್ರೆಸ್ಟ್ ಡ್ರಿಲ್ಲಿಂಗ್ ಮಷಿನ್ಸ್ ಅಂತ ನಾವು ಕರಿತೀವಿ. ಈ ಬ್ರೆಸ್ಟ್ ಡ್ರಿಲ್ಲಿಂಗ್ ಮಷಿನ್ಸ್, ದಿಸ್ ಇಸ್ ದ ಬ್ರೆಸ್ಟ್ ಡ್ರಿಲ್ಲಿಂಗ್ ಮಷಿನ್ಸ್. ಸೊ ಎವಿಯರ್ ಕ್ವಶನ್ಸ್, ಈಗೇನು ನೋಡಿದ್ವಿ, ಬೆವೆಲ್ ಡ್ರಿಲ್ಲಿಂಗ್ ಮಷಿನ್ಸ್ ಇದು ಒಂದು ಸ್ವಲ್ಪ ದೊಡ್ಡದು. ಇಟ್ ಈಸ್ ಯೂಸ್ಡ್ ಡ್ರಿಲ್ಲಿಂಗ್ ಹೋಲ್ಸ್ ಆಫ್ ಲಾರ್ಜರ್ ಡಯಾಮೀಟರ್ಸ್. ಇನ್ನು ದೊಡ್ಡ ಹೋಲನ್ನು ನಾವು ಮಾಡಬೇಕಾದ್ರೆ ಒಂದು ಸ್ವಲ್ಪ ಪ್ರೆಷರ್ ಜಾಸ್ತಿಯನ್ನು ಕೊಡಬೇಕಾಗುತ್ತೆ, ಮೋರ್ ಪ್ರೆಷರ್ ಕೆನ್ ಬಿ ಎಕ್ಸಾಕ್ಟೆಡ್. ಹಾಗಾಗಿ ಬ್ರೆಸ್ಟ್ ಡ್ರಿಲ್ಲಿಂಗ್ ಮಷಿನ್ಸನ್ನು ನಾವು ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ಪಾರ್ಟ್ಗಳೇನಿದೆ, ಇದು ಬ್ರೆಸ್ಟ್ ಪ್ಲೇಟ್ ಅಂತ ಕರಿತೀವಿ. ಸೊ ಇಲ್ಲೊಂದು ಲಾಕಿಂಗ್ ಸ್ಕ್ರೂ ಇದೆ, ಬೆವೆಲ್ ಗೇರ್ಸ್ ಇದೆ, ಎರಡು ಸ್ಪೀಡ್ ಇರತಕ್ಕಂಥ ಬೆವೆಲ್ ಗೇರ್ಸು, ಫ್ರೇಮ್ ವರ್ಕ್ ಇದೆ, ಗೇರ್ ಆಲ್ಟರ್ನೇಟಿವ್ ಮತ್ತು ಬೆವೆಲ್ ಪಿನಿಯನ್, ಸೈಡ್ ವ್ಯೂ ಆಫ್ ದ ಸ್ಟಡಿ ಹ್ಯಾಂಡಲ್, ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಚೆಕ್ ಇದೆ. ಬಟ್ ಹೆವಿ ವರ್ಸನ್ಸ್ ಬ್ರಷ್ ಡ್ರಿಲ್ಲಿಂಗ್ ಮಷಿನ್ಸ್, ಬ್ರಷ್ ಪ್ಲೇಟ್ ಇರ್ತದೆ, ಬೆವೆಲ್ ಗೇರ್ ಡ್ರಿಲ್ಲಿಂಗ್ ಮಷಿನ್ಸ್ನಲ್ಲಿ ಬ್ರಷ್ ಪ್ಲೇಟ್ ಇರಲ್ಲ. ಈ ಬ್ರಷ್ ಪ್ಲೇಟ್ ಹಾಕಿ ಕೊಟ್ಟಿದ್ದಾನೆ ಅಂತಂದರೆ ನಾವು ಜಾಸ್ತಿ ಪ್ರೆಷರನ್ನು ಎಕ್ಸರ್ಟ್ ಮಾಡಬೇಕಾಗುತ್ತೆ, ಅಪ್ಲೈ ಮಾಡಬೇಕಾಗುತ್ತೆ. ಹಾಗಾಗಿ ಈ ಬ್ರಷ್ ಪ್ಲೇಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ 6 to 12 mm, 6 to 12 mm ಡ್ರಿಲ್ಲನ್ನು, ಡಯಾಮೀಟರ್ ಹೋಲ್ಸನ್ನು ನಾವು ಯಾವುದರಲ್ಲಿ, ಬ್ರಷ್ ಡ್ರಿಲ್ಲಿಂಗ್ ಮಷಿನ್ಸ್. ಇದಿಷ್ಟು ಸೆನ್ಸಿಟಿವ್ ಬೇಸ್ ಡ್ರಿಲ್ಲಿಂಗ್ ಮಷಿನ್, ಸೆನ್ಸಿಟಿವ್ ಪಿಲ್ಲರ್ ಡ್ರಿಲ್ಲಿಂಗ್ ಮಷಿನ್ಸ್. ಅದರ
ಜೊತೆಗೆ ಪೋರ್ಟಬಲ್ ಹ್ಯಾಂಡ್ ಆಪರೇಟೆಡ್ ಮತ್ತು ಎಲೆಕ್ಟ್ರಿಕಲ್ ಪವರ್ ಆಪರೇಟೆಡ್ ನ್ಯೂಮ್ಯಾಟಿಕಲಿ ಆಪರೇಟೆಡ್ ಡ್ರಿಲ್ಲಿಂಗ್ ಮಿಷಿನ್ಸ್ ಅನ್ನು ನಾನು ನಿಮಗೆ ಈಗ ತಿಳಿಸಿದ್ದೀನಿ. ಇದಿಷ್ಟು ಕೂಡ ನಿಮ್ಮ ಸಿಲೆಬಸ್ನಲ್ಲಿ ಇದೆ. ಇನ್ನೂ ಒಂದು ಎರಡು ಡ್ರಿಲ್ಲಿಂಗ್ ಮಿಷಿನ್ಸ್ ಇದೆ. ಯಾವುದು? ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ಸ್, ಗ್ಯಾಂಗ್ ಡ್ರಿಲ್ಲಿಂಗ್ ಮಿಷಿನ್, ಮಲ್ಟಿಸ್ಪಿಂಡಲ್ ಡ್ರಿಲ್ಲಿಂಗ್ ಮಿಷಿನ್ಸ್ ಅಂತ. ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಎಕ್ಸಾಮ್ನಲ್ಲಿ ಏನು ಪ್ರಶ್ನೆಗಳು ಬರ್ಬೋದು. ಸೊ ನೇಮ್ ಎನಿ ಟೂ ಪ್ರಿನ್ಸಿಪಲ್ ಟೈಪ್ ಆಫ್ ಡ್ರಿಲ್ಲಿಂಗ್ ಮಿಷಿನ್ ಯೂಸ್ಡ್ ಇನ್ ಇಂಡಸ್ಟ್ರಿ. ಸಾಮಾನ್ಯವಾಗಿ ಯಾವ ಡ್ರಿಲ್ಲಿಂಗ್ ಮಿಷಿನನ್ನು ಇಂಡಸ್ಟ್ರೀಸ್ನಲ್ಲಿ ಯೂಸ್ ಮಾಡ್ತಾರೆ? ಸೆನ್ಸಿಟಿವ್ ಬೇನ್ ಡ್ರಿಲ್ಲಿಂಗ್ ಮಿಷಿನ್, ಸೆನ್ಸಿಟಿವ್ ಪಿಲ್ಲರ್ ಡ್ರಿಲ್ಲಿಂಗ್ ಮಿಷಿನ್ಸ್, ಆಲ್ಸೋ ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ಸ್ ಕೂಡ ಯೂಸ್ ಮಾಡ್ತಾರೆ. ಯಾವುದಾದ್ರೂ ಎರಡು ಬರೀರಿ ಅಂತ ಕೇಳಿದರೆ, ಇನ್ನು ಮಲ್ಟಿಸ್ಪಿಂಡಲ್, ಗ್ಯಾಂಗ್, ಪೋರ್ಟಬಲ್ ಡ್ರಿಲ್ಲಿಂಗ್ ಮಿಷಿನ್ಸ್, ದಿಸ್ ಆರ್ ಆಲ್ ದ ಮಿಷಿನ್ಸ್ ಯೂಸ್. ಸೆನ್ಸಿಟಿವ್ ಬೇನ್ ಡ್ರಿಲ್ಲಿಂಗ್ ಮಿಷಿನ್, ಸೆನ್ಸಿಟಿವ್ ಪಿಲ್ಲರ್ ಡ್ರಿಲ್ಲಿಂಗ್ ಮಿಷಿನ್ಸ್ ಆರ್ ಯೂಸ್ಡ್ ಇನ್ ಇಂಡಸ್ಟ್ರಿ ಫಾರ್ ಮೇಕಿಂಗ್ ಎ ಸರ್ಕ್ಯುಲರ್ ಹೋಲ್. ಇಲ್ಲಿ ಒಂದು ಮ್ಯಾಸಿವ್ ಪ್ರಾಬ್ಲಮ್ ಇದೆ. ಇಲ್ಲಿ ನಿಮಗೆ ಡ್ರಿಲ್ಲಿಂಗ್ ಮೆಷಿನ್ಸ್ ಅನ್ನು ಕೊಟ್ಟಿದ್ದಾರೆ, ಸೆನ್ಸಿಟಿವ್ ಪಿಲ್ಲರ್ ಡ್ರಿಲ್ಲಿಂಗ್ ಮೆಷಿನ್ಸ್ ಅನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಡ್ರಿಲ್ಲಿಂಗ್ ಮೆಷಿನ್ ಚಿತ್ರ ನಿಮಗೆ ಕಾಣಿಸ್ತಾ ಇದೆ. ಆ ಪಾರ್ಟ್ಸ್ ಅನ್ನು ಎ ಬಿ ಸಿ ಡಿ ಅಂತ ಪಾರ್ಟ್ ಮಾಡಿದರೆ, ಇನ್ನೊಂದು ಕಡೆ ಪಾರ್ಟ್ ಮತ್ತು ಅದರದ್ದು ಉಪಯೋಗವನ್ನು ಹೇಳಿದ್ದಾರೆ, ಮ್ಯಾಚ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ವರ್ಕ್ ಟೇಬಲ್ ಅಂತ ಇದೆ ಇಲ್ಲಿ. ಒಂದೇ ಇದು ವರ್ಕ್ ಟೇಬಲ್ ಯಾವುದಿಲ್ಲಿ? ಎಸ್, ಬಿ ಇಸ್ ದ ವರ್ಕ್ ಟೇಬಲ್. ಎರಡನೇದು ಕಾಲಮ್ ಅಂತ ಇದೆ. ಈ ಕಾಲಮ್ಗೆ ಇನ್ನೊಂದು ಹೆಸರು ಪಿಲ್ಲರ್ ಅಂತ ಕೂಡ ನಾವು ಕರಿತೀವಿ. ಇದೊಂದು ರೌಂಡ್ ಬಾರ್ ಇಲ್ಲಿದೆ ನೋಡಿ, ರೌಂಡ್ ಪೈಪ್ ಅದು ಆಕ್ಚುಲಿ ರೌಂಡ್ ಬಾರ್ ಅಂತ ನಾವು ನೋಡ್ಬೋದು ಹೊರಗಡೆ ಹೊರನೋಟಕ್ಕೆ. ಸೊ ದಟ್ ಈಸ್ ಕಾಲಮ್ ಯಾವುದಿಲ್ಲಿ, ಪಿಲ್ಲರ್ ಯಾವುದಿಲ್ಲಿ. ಸೊ ದಟ್ ಈಸ್ ಸಿ ಕ್ಯಾನ್ ಬಿ ಪೊಸಿಷನ್ಡ್ ಎನಿವೇರ್ ಇನ್ ದ ಕಾಲಮ್. ನೋಡಿ, ಈ ಕಾಲಮ್ನಲ್ಲಿ, ಈ ಪಿಲ್ಲರಲ್ಲಿ ಎಲ್ಲಿಗೆ ಬೇಕಾದ್ರೂ ನಿಲ್ಲಿಸ್ಕೋಬಹುದು. ಯಾವುದನ್ನ? ಈ ವರ್ಕ್ ಟೇಬಲ್ ಅನ್ನ. ಸೊ ದಟ್ ಈಸ್ ಮೂರನೇದಕ್ಕೆ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಯೂಸ್ ಫಾರ್ ಮೂವಿಂಗ್ ದ ಸ್ಪಿಂಡಲ್ ಅಪ್ ಅಂಡ್ ಡೌನ್. ಈ ಸ್ಪಿಂಡಲ್ ಡ್ರಿಲ್ ಬಿಟ್ ಅನ್ನ ಫಿಕ್ಸ್ ಮಾಡಿದ ಮೇಲೆ ಫೀಡ್ ಅನ್ನು ಕೊಡಬೇಕಲ್ಲ, ಮೇಲೆ ಕೆಳಗಡೆ ಮಾಡಬೇಕಲ್ಲ. ಅದಕ್ಕೆ ಯಾವುದು? ಅದಕ್ಕೆ ಒಂದು ಫೀಡ್ ಹ್ಯಾಂಡಲ್ ಅಂತ ಇರುತ್ತೆ. ದಟ್ ಈಸ್ ಎ. ದಟ್ ಈಸ್ ಎ ಇಲ್ಲಿದೆ ಅದು. ಸೊ ಬೇಸ್, ಬೇಸ್ ಆಸ್ ಯೂಸ್ ಕೆಳಗಡೆ ಇದೆ. ಅದನ್ನು ಫ್ಲೋರ್ ಮೇಲೆ ಮೌಂಟ್ ಮಾಡಲಿಕ್ಕೆ ನಾವು ಬಳಸ್ತೀವಿ. ಸೊ ದಟ್ ಈಸ್ ದಿ ಫಿಫ್ತ್ ಒನ್. ಈ ರೀತಿ ಯಾವುದಾದ್ರೂ ಒಂದು ಪಾರ್ಟನ್ನು ಕೊಟ್ಟು ಕೂಡ ನಿಮಗೆ ಚೂಸ್ ದಿ ಕರೆಕ್ಟ್ ಆನ್ಸರ್ಗೆ ಕನ್ವರ್ಟ್ ಮಾಡಿಕೊಡ ಈ ಒಂದು ಪ್ರಶ್ನೆಯನ್ನು ಕೇಳಬಹುದು. ನೇಮ್ ದ ಸಿಂಗಲ್ ಸ್ಪೀಡ್ ಪವರ್ ಆಪರೇಟೆಡ್ ಡ್ರಿಲ್ಲಿಂಗ್ ಮಿಷಿನ್. ಸಿಂಗಲ್ ಸ್ಪೀಡ್ ಪವರ್ ಆಪರೇಟೆಡ್ ಡ್ರಿಲ್ಲಿಂಗ್ ಮಿಷಿನ್ಸು ಎಲೆಕ್ಟ್ರಿಕಲ್ ಹ್ಯಾಂಡ್ ಲೈಟ್ ಡ್ಯೂಟಿ ಒಂದೇ ಸ್ಪೀಡ್ ಇದೆ. ಹೆವಿ ಡ್ಯೂಟಿ ಆದರೆ ಎರಡು ಮೂರು ಸ್ಪೀಡನ್ನು ಕೊಟ್ಟಿರ್ತಾರೆ, ಗೇರ್ ಮೆಕ್ಯಾನಿಸಮನ್ನು ಕೊಟ್ಟಿರ್ತಾರೆ. ಚೂಸ್ ದಿ ಕರೆಕ್ಟ್ ಆನ್ಸರ್ ಇನ್ ಎ ರಿಮೋಟ್ ಪ್ಲೇಸ್. ರಿಮೋಟ್ ಪ್ಲೇಸ್ ಅಂದರೆ ಏನಂತ ಅರ್ಥ? ನೋ ಎಲೆಕ್ಟ್ರಿಸಿಟಿ ಅವೈಲೇಬಲ್, ಅಲ್ಲಿ ವಿದ್ಯುತ್ ಶಕ್ತಿ ಇಲ್ಲ. ಎ ರೈಲ್ ಟ್ರ್ಯಾಕ್ ಈಸ್ ಟು ಬಿ ಡ್ರಿಲ್ಡ್. ಅಲ್ಲಿ ಒಂದು ರೈಲ್ ಟ್ರ್ಯಾಕನ್ನು ಡ್ರಿಲ್ ಮಾಡಬೇಕು. ರೈಲ್ವೆ ಹಳಿಯಲ್ಲಿ ಏನೋ ಒಂದು ಡ್ರಿಲ್ ವರ್ಕ್ ಇದೆ. ಯಾವ ಡ್ರಿಲ್ಲಿಂಗ್ ಮಿಷಿನ್ ಸೂಟ್ ಆಗುತ್ತೆ? ಇದು ಕೊಟ್ಟಿದ್ದಾರೆ. ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್, ಪಿಲ್ಲರ್ ಡ್ರಿಲ್ಲಿಂಗ್ ಮಿಷಿನ್, ರಾಕ್ಸೆಟ್ ಡ್ರಿಲ್ಲಿಂಗ್ ಮಿಷಿನ್, ಸೆನ್ಸಿಟಿವ್ ಡ್ರಿಲ್ಲಿಂಗ್ ಮಿಷಿನ್. ನೋಡಿ, ರೇಡಿಯಲ್ಗೂ ಪವರ್ ಬೇಕು, ಪಿಲ್ಲರ್ಗೂ ಪವರ್ ಬೇಕು, ಸೆನ್ಸಿಟಿವ್ ಡ್ರಿಲ್ಲಿಂಗ್ ಮಿಷಿನ್ಸ್ಗೂ ಪವರ್ ಬೇಕು. ಆದರೆ ಪವರ್ ಇಲ್ಲದಂತೆ ಇರತಕ್ಕಂಥದ್ದು, ನೋ ಎಲೆಕ್ಟ್ರಿಸಿಟಿ, ಬರೀ ಹ್ಯಾಂಡಲಿ ಮಾಡ್ತಕ್ಕಂಥದ್ದು, ದಟ್ ಈಸ್ ರಾಕ್ಸೆಟ್ ಡ್ರಿಲ್ಲಿಂಗ್ ಮಿಷಿನ್. ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ಪ್ರಶ್ನೆಗಳು ನಿಮಗೆ ಬರ್ಬೋದು. ಡ್ರಿಲ್ ವಾಲ್ಸ್ ಆನ್ ವಾಲ್ಸ್, ಒಂದು ಗೋಡೆ ಮೇಲೆ ಹೋಲ್ ಡ್ರಿಲ್ ಹಾಕ್ಬೇಕು, ಹೋಲ್ ಹಾಕ್ಬೇಕು, ತುತ್ತ ಹೊಡಿಬೇಕು. ಚೂಸ್ ದ ಕರೆಕ್ಟ್ ಡ್ರಿಲ್ಲಿಂಗ್ ಮೆಷಿನ್ ಕ್ಯಾನ್ ಬಿ ಯೂಸ್ಡ್ ಫ್ರಮ್ ದ ಚಾಯ್ಸ್ ಗಿವನ್ ಬಿಲೋ. ನೋಡಿ, ಎಲೆಕ್ಟ್ರಿಕಲ್ ಹ್ಯಾಂಡ್ ಡ್ರಿಲ್ ಲೈಟ್ ಡ್ಯೂಟಿ, ಎಲೆಕ್ಟ್ರಿಕಲ್ ಹ್ಯಾಂಡ್ ಡ್ರಿಲ್ ಹೆವಿ ಡ್ಯೂಟಿ, ಪಿಲ್ಲರ್ ಡ್ರಿಲ್ಲಿಂಗ್ ಮೆಷಿನ್, ಹ್ಯಾಂಡ್ ಆಪರೇಟೆಡ್ ಡ್ರಿಲ್ಲಿಂಗ್ ಮೆಷಿನ್ಸ್ ಅಂತ ಇದೆ. ಸೊ ವಿಚ್ ಇಸ್ ಕರೆಕ್ಟ್? ಸೊ ಎಲೆಕ್ಟ್ರಿಕಲಿ ಹ್ಯಾಂಡ್ ಡ್ರಿಲ್ ಹೆವಿ ಡ್ಯೂಟಿ ಬೇಕು. ಸಾಮಾನ್ಯವಾಗಿ ಗೋಡೆ ಅಂದರೆ ಒಂದು ಸ್ವಲ್ಪ ಕಾಂಕ್ರೀಟ್ ಇರುತ್ತೆ, ಅಲ್ಲಿ ಸ್ಪೀಡ್ ಕೂಡ ನಾವು ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಎಲೆಕ್ಟ್ರಿಕಲ್ ಹ್ಯಾಂಡ್ ಡ್ರಿಲ್ ಹೆವಿ ಡ್ಯೂಟಿಯನ್ನು ನಾವು ಚೂಸ್ ಮಾಡ್ತೀವಿ. ಸೊ ಎ ಸರ್ವಿಸ್ ಪೆಟ್ರೋಲಿಯಂ ಪೈಪ್ ಲೈನ್, ಇದು ಇಂಪಾರ್ಟೆಂಟ್. ಅನೇಕ ಬಾರಿ ಪ್ರಶ್ನೆ ಬಂದಿದೆ. ಅಲ್ಲಿ ಆ ಪೈಪ್ ಲೈನ್ನ ಒಂದು ಪ್ಲಾನ್ಸ್ ಅಂತ ಇದೆ, ಅಲ್ಲಿ ಡ್ರಿಲ್ ಮಾಡಬೇಕು. ವಿಚ್ ಮೆಷಿನ್ ವುಡ್ ಯು ಚೂಸ್ ಔಟ್ ಆಫ್ ದ ಫಾಲೋಯಿಂಗ್? ಈ ಸರ್ವಿಸ್ ಪೆಟ್ರೋಲಿಯಂ ಪೈಪ್ ಹಿಂದೆ ಬಂತು ಎಕ್ಸ್ಪ್ಲೋಸಿವ್ ಇಂಡಸ್ಟ್ರೀಸ್ನಲ್ಲಿ, ಪೆಟ್ರೋಲಿಯಂ ಇಂಡಸ್ಟ್ರೀಸ್ನಲ್ಲಿ ಯಾವ ರೀತಿ ಡ್ರಿಲ್ಲನ್ನು ಯೂಸ್ ಮಾಡ್ತೀವಿ ನಾವು ಅಂತೇಳಿ, ಎಲೆಕ್ಟ್ರಿಸಿಟಿ ಬಳಸುವಾಗಿಲ್ಲ. ಸೊ ಏನು ನೋಡಿ, ಎಲೆಕ್ಟ್ರಿಕಲ್ ಹ್ಯಾಂಡ್ ಆಫ್ ಡ್ರಿಲ್ಲಿಂಗ್ ಮೆಷಿನ್, ನ್ಯೂಮ್ಯಾಟಿಕ್ ಹ್ಯಾಂಡ್ ಡ್ರಿಲ್ಲಿಂಗ್ ಮೆಷಿನ್, ಸೆನ್ಸಿಟಿವ್ ಡ್ರಿಲ್ಲಿಂಗ್ ಮೆಷಿನ್, ಪಿಲ್ಲರ್ ಡ್ರಿಲ್ಲಿಂಗ್ ಮೆಷಿನ್. ಸೊ ಅಲ್ಲಿ ಎಲೆಕ್ಟ್ರಿಸಿಟಿಯನ್ನು ಬಳಸೋದಿಲ್ಲ. ಎ ಸಿ ಡಿ ಎಲ್ಲದಕ್ಕೂ ಏನು ಬೇಕು ನಮಗೆ? ಎಲೆಕ್ಟ್ರಿಸಿಟಿ ಬೇಕು. ಅಂದರೆ ಏರ್ ಪವರ್, ಕಂಪ್ರೆಸ್ಡ್ ಏರಿಂದ ಓಡ್ತಕ್ಕಂಥದ್ದು ಒಂದೇ, ದಟ್ ಈಸ್ ನ್ಯೂಮ್ಯಾಟಿಕ್ ಹ್ಯಾಂಡ್ ಡ್ರಿಲ್ಲಿಂಗ್ ಮೆಷಿನ್. ಇದೀಗ ಸರಿಯಾದ ಆನ್ಸರ್ ಯಾವುದು? ಎಸ್, ನೀವು ಹೇಳ್ತಾ ಇರೋದು ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಎ ಡ್ರಿಲ್ಲಿಂಗ್ ಮೆಷಿನ್ ಯೂಸ್ಡ್ ಬೈ ಅ ಕಾರ್ಪೆಂಟರ್ ಫಾರ್ ಎ ಕ್ಯಾಬಿನೆಟ್ ಮೇಕಿಂಗ್. ಕಾರ್ಪೆಂಟರ್ ಯಾವ ಡ್ರಿಲ್ಲಿಂಗ್ ಮೆಷಿನನ್ನು ಬಳಸ್ತಾರೆ? ಸೊ ಕಾರ್ಪೆಂಟರ್ ಯೂಸ್ ಮಾಡ್ತಕ್ಕಂಥದ್ದು ದಟ್ ಈಸ್ ಅ ಬ್ರಷ್ ಡ್ರಿಲ್ಲಿಂಗ್ ಮೆಷಿನ್. ಸ್ವಲ್ಪ ಪ್ರೆಷರ್ ಎಲ್ಲ ಜಾಸ್ತಿ ಅಪ್ಲೈ ಅನ್ನು ಮಾಡಬೇಕಾಗುತ್ತೆ.
ಸಿಕ್ಸ್ ಟು 12 mm ವರೆಗೆ ಆತ ಡ್ರಿಲ್ಲನ್ನು ಮಾಡ್ಬೋದು ಯಾವುದರಲ್ಲಿ ಬೆಸ್ಟ್ ಡ್ರಿಲ್ಲಿಂಗ್ ಮೆಷಿನ್ಸನ್ನು ಯೂಸ್ ಮಾಡಿದ್ರೆ. ಸೊ ಆ ಒಂದು ಇಲ್ಲಿ ಲಿಸ್ಟ್ನಲ್ಲಿ ದ ಬೆಸ್ಟ್ ಡ್ರಿಲ್ಲಿಂಗ್ ಮೆಷಿನ್ ಸಿ ಇಸ್ ದ ಕರೆಕ್ಟ್ ಸೂಟಬಲ್. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಡ್ರಿಲ್ಲಿಂಗ್ ಮೆಷಿನ್ಸ್? ಈ ಡ್ರಿಲ್ಲಿಂಗ್ ಮೆಷಿನ್ಸು ಏನಂತ ಕರಿತೀವಿ? ದಿಸ್ ಈಸ್ ಬೆಂಚ್ ಡ್ರಿಲ್ಲಿಂಗ್ ಮೆಷಿನ್ಸ್. ಬೆಂಚ್ ಡ್ರಿಲ್ಲಿಂಗ್ ಮೆಷಿನ್ಸ್, ಪಿಲ್ಲರ್ ಅಲ್ಲ, ಗ್ಯಾಂಗ್ ಅಲ್ಲ, ರೇಡಿಯಲ್ ಅಲ್ಲ, ದಿಸ್ ಇಸ್ ಅ ಬೆಂಚ್ ಡ್ರಿಲ್ಲಿಂಗ್ ಮೆಷಿನ್ಸ್. ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್? ಈ ಪಾರ್ಟ್ ಮಾರ್ಕ್ ಮಾಡಿದಾರಲ್ಲ, ಇದೇನು ಮಾರ್ ಪಾರ್ಟ್ ಅಂತ ಕರಿತೀವಿ? ಸೊ ದಿಸ್ ಈಸ್ ವಾಟ್ ಡ್ರಿಲ್ ಚೆಕ್, ಇದನ್ನು ಡ್ರಿಲ್ ಚೆಕ್ ಅಂತ ನಾವು ಕರಿತೀವಿ. ಸೊ ವಿಚ್ ಪಾರ್ಟ್ ಇನ್ ಡ್ರಿಲ್ಲಿಂಗ್ ಮೆಷಿನ್ ಈಸ್ ಟು ಅಚೀವ್ ಡಿಫ್ರೆಂಟ್ ಸ್ಪೀಡ್? ಬೇರೆ ಬೇರೆ ಸ್ಪೀಡನ್ನು ನಾವು ಚೇಂಜ್ ಮಾಡಬೇಕಾದ್ರೆ ಏನಿರುತ್ತೆ ಅಂತ ಹೇಳಿದೆ. ಸೊ ನಂಬರ್ ಒನ್, ಸ್ಟೆಪ್ಡ್ ಕೋನ್ ಪುಲ್ಲಿ ಇರುತ್ತೆ. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಆನ್ಸರ್ ಇದರಲ್ಲಿ, ಸೊ ಸ್ಟೆಪ್ಡ್ ಪುಲ್ಲಿ, ಸ್ಟೆಪ್ಡ್ ಪುಲ್ಲಿಯನ್ನು ನಾವು ಬಳಸ್ತೀವಿ. ಈ ರೀತಿ ಪ್ರಶ್ನೆಗಳನ್ನು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು. ಇದುವರೆಗೆ ಮಕ್ಕಳೇ ಸೆನ್ಸಿಟಿವ್ ಬೆಂಚ್ ಡ್ರಿಲ್ಲಿಂಗ್ ಮೆಷಿನ್, ಸೆನ್ಸಿಟಿವ್ ಪಿಲ್ಲರ್ ಡ್ರಿಲ್ಲಿಂಗ್ ಮೆಷಿನ್ಸ್, ಮತ್ತು ಆ್ಯಂಡ್ ಪವರ್ ಆಪರೇಟೆಡ್ ಪೋರ್ಟಬಲ್ ಡ್ರಿಲ್ಲಿಂಗ್ ಮೆಷಿನ್ಸನ್ನು ನಾವು, ಅದಕ್ಕೆ ಸಂಬಂಧಪಟ್ಟಂಥ ಅಸೈನ್ಮೆಂಟ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ರೇಡಿಯಲ್ ಡ್ರಿಲ್ಲಿಂಗ್ ಮೆಷಿನ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನಿಮಿ ಅಸೈನ್ಮೆಂಟ್ ಬುಕ್ನಲ್ಲಿ ಇದೆ, ರೆಫರ್ ಮಾಡಿ. ಸೊ ಏನೇ ನಿಮಗೆ ಡೌಟ್ಸ್ ಇದ್ದರೆ ನಮಗೆ ಕಾಲ್ ಮಾಡಿ ಕ್ಲಾರಿಫೈಯನ್ನು ಮಾಡಿಕೊಳ್ಳಿ. ಸೊ ಸೇಫಾಗಿ ಕರೋನಾ ಎರಡನೇ ಅಲೆ ಮನೆಯಲ್ಲಿರಿ, ಮಾಸ್ಕನ್ನು ಬಳಸಿ, ಅಂತರವನ್ನು ಮೈಂಟೈನ್ ಮಾಡಿ, ಸ್ಯಾನಿಟೈಸರ್ಸ್ ಬಳಸಿ, ಬೇಕಾಬಿಟ್ಟು ಎಲ್ಲೂ ಹೋಗಬೇಡಿ, ಮನೆಯಲ್ಲಿರಿ. ಥ್ಯಾಂಕ್ಸ್ ಟು 1.5 ಫಾರ್ ಇಯರಿಂಗ್ ಅಷ್ಟಿಲ್ಲ ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ರೇಡಿಯಲ್ ಆರ್ ಡ್ರಿಲ್ಲಿಂಗ್ ಮೆಷಿನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.